ಇಲಾಖೆ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನಮಸ್ಕಾರ ನೀವು ಇರೋದು ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇವತ್ತು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಇವತ್ತು ಮಾತನಾಡುವಂತಹ ವಿಷಯ ಏನು ಅಂದರೆ ಸ್ವಚ್ಛತಾ ಸರ್ವೇಕ್ಷಣ ಅಭಿಯಾನ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ದಸ್ಕಾ ದಮ್ ಸ್ವಚ್ಛತಾ ಹರ್ದಮ್ ಅನ್ನುವಂತಹ ಕಾರ್ಯಕ್ರಮ ಅಂದರೆ ನೇರ ಫೋನ್ ಇನ್ ಕಾರ್ಯಕ್ರಮ ಈ ವಿಷಯದ ಕುರಿತು ನಿಮಗೆ ಗೊತ್ತಿರಬಹುದುಂದರೆ ಜಗತ್ತಿನ ಮುಂದುವರಿದ ದೇಶಗಳು ಪರಿಸರದ ಸ್ವಚ್ಛತೆಗೆ ತುಂಬಾ ಮಹತ್ವವನ್ನು ಕೊಟ್ಟಿರುವಂಥದ್ದು ಕಸ ಹಾಗೂ ಕೊಳಕು ತ್ಯಾಜ್ಯಗಳನ್ನು ವಿಲೇವಾರಿ ಮಾಡಿ ನಗರಗಳನ್ನು ಹಾಗೂ ಜನರು ವಾಸಿಸುವಂತಹ ಒಂದು ಸ್ಥಳಗಳನ್ನು ಶುದ್ಧವಾಗಿಡೋದಕ್ಕೆ ಅನೇಕ ಕ್ರಮಗಳನ್ನು ಕೈಗೊಂಡಿವೆ ಹೀಗೆ ಜನವಸತಿಯ ಪ್ರದೇಶವನ್ನು ಕೊಳ ಮುಕ್ತ ಮಾಡುವುದರಿಂದ ಅನೇಕ ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯನ್ನು ತಡೆಗಟ್ಟಬಹುದು ತನ್ಮೂಲಕ ದೇಶದ ಪ್ರಗತಿಗೆ ಕೂಡ ಮಾನವ ಸಂಪನ್ಮೂಲದ ಸದ್ಬಳಕೆ ಸಾಧ್ಯ ಅಂತ ಬಹುಶಃ ಸ್ವಚ್ಛತೆಯನ್ನು ಪಾಲಿಸುತ್ತಿರುವುದರಿಂದಲೇ ಅನೇಕ ಪಾಶ್ಚಿಮಾತ್ಯ ದೇಶಗಳು ಅಭಿವೃದ್ಧಿ ಹೊಂದಿದಂತಹ ದೇಶಗಳು ಅಭಿವೃದ್ಧಿ ರಾಷ್ಟ್ರಗಳಾಗ್ತಾ ಇದೆ ಅದೇ ರೀತಿ ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳು ಕೂಡ ಸ್ವಚ್ಛತೆಗೆ ಮಹತ್ವವನ್ನು ಕೂಡ ನೀಡ್ತಾ ಇದೆ ಈ ನಿಟ್ಟಿನಲ್ಲಿ ಅನೇಕ ಕ್ರಮಗಳನ್ನು ಕೈಗೊಂಡಿರುವಂತದ್ದು ಅದೇ ರೀತಿ ನಮ್ಮ ಭಾರತ ದೇಶವೂ ಕೂಡ ಸ್ವಚ್ಛತೆಗೆ ಮಹತ್ವ ವನ್ನ ನೀಡಿದ್ದು ಭಾರತ ಸರ್ಕಾರವು ಸ್ವಚ್ಛತೆಯನ್ನು ಸಾಧಿಸಲು ಅನೇಕ ಮಹತ್ತರ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಕ್ಕೆ ತಂದಿದೆ ಅದರಲ್ಲೂ ಕೂಡ ಸ್ವಚ್ಛ ಭಾರತ್ ಮಿಷನ್ ಅನ್ನುವಂತಹ ಒಂದು ಅಭಿಯಾನ ಕೂಡ ಹೌದು ಅದರ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಸ್ವಚ್ಛತೆಯನ್ನು ಕೈಗೊಳ್ಳುವಂಥದ್ದು ಇವತ್ತು ಮಾತಾಡುವಂತಹ ವಿಷಯ ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ದಸ್ಕಾ ಸ್ವಚ್ಛತಾ ಹರ್ದಮ್ ಈ ಕುರಿತು ನಾವು ಮಾತಾಡಲಿಕ್ಕೆ ಇದ್ದೇವೆ ಅದೇ ರೀತಿ ಈ ವಿಚಾರದ ಕುರಿತು ನಮಗೆ ಸಾಕಷ್ಟು ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಜಿಲ್ಲಾ ಮಾಹಿತಿ ಶಿಕ್ಷಣ ಮತ್ತು ಸಂವಹನ ಸಮಾಲೋಚಕರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಜಿಲ್ಲಾ ಮಾಹಿತಿ ಶಿಕ್ಷಣ ಮತ್ತು ಸಂವಹನ ಸಮಾಲೋಚಕರಾದಂತಹ ಡೊಂಬಯ್ಯ ಇಡ್ಕಿದವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ಜೊತೆ ಇದ್ದಾರೆ ಅವರ ನನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಮೊದಲದಾಗಿ ಸ್ವಾಗತಿಸ್ತಾ ಇದ್ದೀನಿ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ಎಲ್ರಿಗೂ ಈ ರೇಡಿಯೋ ಸಾರಂಗನ ಹಲಿಸ್ತಾ ಇರುವಂತಹ ಎಲ್ಲ ಸಹೃದಯರಿಗೆ ಹಾಗೇನೇ ಇಲಾಖಾ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂಥ ಎಲ್ರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಆರಂಭಿಸುವ ಏನಂದ್ರೆ ಸರ್ ನಾವು ತಿಳಿದ ಮಟ್ಟಿಗೆ ನೀವು ಜಿಲ್ಲಾ ಮಾಹಿತಿ ಶಿಕ್ಷಣ ಮತ್ತು ಸಂವಹನ ಸಮಾಲೋಚಕರಾಗಿ ಕೆಲಸವನ್ನ ಮಾಡ್ತಾ ಇದ್ರೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯ ಅಡಿಯಲ್ಲಿ ಈ ಒಂದು ಯೋಜನೆಯ ಅನುಷ್ಠಾನದ ವ್ಯಾಪ್ತಿ ಆಗಿರ್ಬೋದು ಅದ್ರ ಬಗ್ಗೆ ಇದ್ರ ಈ ಒಂದು ಉದ್ದೇಶಗಳು ಏನು ಅಂತ ಈಗ ಸ್ವಚ್ಛ ಭಾರತ್ ನಮ್ಗೆ ಎಲ್ರಿಗೂ ಗೊತ್ತಿರುವಂತೆ ಕಾನ್ಸೆಪ್ಟೇ ಹೇಳುತ್ತೆ ನಮ್ಗೆ ಸ್ವಚ್ಛತೆ ಮತ್ತೆ ಗ್ರಾಮ ಮಟ್ಟದಲ್ಲಿ ಏನು ನೈರ್ಮಲ್ಯತೆಯನ್ನ ಕಾಪಾಡ್ಬೇಕು ಅನ್ನುವಂತ ದೃಷ್ಟಿಯಿಂದ ಇದೊಂದು ಕೇಂದ್ರ ಪುರಸ್ಕೃತ ಯೋಜನೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನು ಈ ಒಂದು ಯೋಜನೆಗೆ ಮಹತ್ತರ ಯೋಜನೆ ಅಂತ ನಾವು ಅಂದ್ಕೊಳ್ಳೇಬೇಕಿದ್ರು ಕೇಂದ್ರ ಸರ್ಕಾರ ಮಟ್ಟದಲ್ಲಿ ಅದನ್ನ ಚಾಲನೆಯನ್ನ ಕೊಟ್ಟರು ಇದರಲ್ಲಿ ಬಹಳ ಮುಖ್ಯವಾಗಿ ಎಲ್ಲ ಈ ಗ್ರಾಮ ಹಂತದಲ್ಲಿ ಇರ್ಬೋದು ಈ ಗ್ರಾಮೀಣ ಪ್ರದೇಶಗಳು ಅದು ನೈರ್ಮಲ್ಯತೆ ಆರೋಗ್ಯಕರ ದೃಷ್ಟಿಯಿಂದ ಬಹಳ ಅಗತ್ಯ ಅದು ಆ ನಿಟ್ಟಿನಲ್ಲಿ ಈ ಗ್ರಾಮ ಮಟ್ಟದಲ್ಲಿ ಆರೋಗ್ಯಕರ ಒಂದು ಏನು ಪರಿಸರ ನಿರ್ಮಾಣ ಆಗಬೇಕು ಸ್ವಚ್ಛ ಗ್ರಾಮ ನಿರ್ಮಾಣ ಆಗ್ಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಕಲ್ಪನೆಯನ್ನ ಜಾರಿ ತಂದ್ರು ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸ್ಕೊಳ್ಬೇಕು ನಮ್ಗೆ ಎರಡ್ ಸಾವಿರದ ಅಂದ್ರೆ ಹದಿನಾಲ್ಕು ನಾವು ನೋಡ್ ನೋಡಿದ್ದೇವೆ ಅಥವಾ ನಮ್ಮ ಅವಧಿ ಈಗ ಅಂದ್ರೆ ಒಂದು ರೀತಿಯ ವಿಸರ್ಜನೆ ಅಥವಾ ಏನು ಬಯಲು ಬಹಿರ್ದೆಸೆ ವ್ಯವಸ್ಥೆಗಳು ಇದ್ದಂತ ಒಂದು ಕಾಲಘಟ್ಟ ಅದು ಅಂದ್ರೆ ಆಗ ನಮ್ಗೆ ಈ ಯೋಜನೆ ಆರಂಭ ಆದಾಗ ಟಾರ್ಗೆಟ್ ಕೂಡ ಅದೇ ಏನು ನಮ್ಮಲ್ಲಿ ಬಹುಶಃ ನಮ್ಮನ್ನು ಏನು ಬಯಲು ಮುಕ್ತ ಪರಿಸ್ಥಿತಿಯನ್ನ ಬಯಲು ಬಹಿರ್ದೆಸೆ ಮುಕ್ತ ಸ್ಥಿತಿಯನ್ನ ನಾವು ಹೊಂದ್ಬೇಕು ಅನ್ನುವಂತ ಟಾರ್ಗೆಟ್ ಇತ್ತು ಅಂದ್ರೆ ಎಲ್ಲ ಮನೆಗಳಿಗೆ ಏನು ಶೌಚಾಲಯವನ್ನು ಒದಗಿಸುವಂತ ಒಂದು ಕೇಂದ್ರ ಸರ್ಕಾರ ಏನು ಅದಕ್ಕೆ ಸಂಬಂಧಪಟ್ಟ ಪ್ರೋತ್ಸಾಹನ ಅನುದಾನಗಳು ನೀಡ್ತಾ ಬಂತು ಜೊತೆಗೆ ಅಂದ್ರೆ ಆಗ ನಾವು ಗಮನಿಸುದಾದ್ರೆ ಬಹಳ ಮುಖ್ಯವಾಗಿ ನಾನು ಹೇಳ್ತೇನೆ ಅಂದ್ರೆ ಅಕ್ಟೋಬರ್ ಎರಡು ಎರಡ್ ಸಾವಿರದ ಹದಿನಾಲ್ಕಕ್ಕೆ ಒಂದು ಯೋಜನೆ ಬಂದಾಗ ನಮ್ಮಲ್ಲಿ ತರ್ಟಿ ಏಟ್ ಸೆವೆನ್ ತರ್ಟಿ ಏಟ್ ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟ್ ನಷ್ಟು ಏನು ಆ ಒಂದು ಬಯಲು ಬೇರ್ದೆಸೆ ಸ್ಥಿತಿ ಇತ್ತು ಅಂದ್ರೆ ಅದು ಯೋಜನೆ ಆರಂಭವಾಗಿ ಎರಡ್ ಸಾವಿರದ ಹತ್ತೊಂಬತ್ತು ಅಕ್ಟೋಬರ್ ಎರಡಕ್ಕಾಗುವಾಗ ಇಡೀ ದೇಶದಲ್ಲಿ ಸಂಪೂರ್ಣ ನೈರ್ಮಲ್ಯತೆ ಬಯಲು ಬಯರ್ ಸ್ಥಿತಿ ಏನಿದೆ ಅದು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ನಷ್ಟು ಎಲ್ಲರಿಗೂ ಶೌಚಾಲಯವನ್ನು ಒದಗಿಸಿದ್ದು ಆ ಸ್ಥಿತಿ ಕೂಡ ಒಂದು ಕ್ರಮೇಣ ಕಡಿಮೆ ಆಗ್ತಾ ಬಂತು ಅಂತ ನಾವು ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ಕೊಳ್ಬೇಕು ಅದರ ಜೊತೆಗೆ ಆ ಅಂದ್ರೆ ಒಂದು ಈ ಪರಿಸರ ಸ್ನೇಹಿ ತಂತ್ರಜ್ಞಾನಗಳನ್ನು ಅಳವಡಿಸಲಿಕ್ಕೆ ಕೂಡ ಸರ್ಕಾರ ಬಹಳ ಒತ್ತನ್ನ ನೀಡಿತ್ತು ಆ ಮತ್ತೆ ನಮ್ಮ ಜಿಲ್ಲೆನಾಗೆ ಬರುದಿದ್ರೆ ಬಹುಶಃ ಆ ಎರಡ್ ಸಾವಿರದ ಹನ್ನೆರಡರಲ್ಲಿ ಇದಕ್ಕೆ ಸಂಬಂಧಪಟ್ಟ ಒಂದು ಬೇಸ್ಲೈನ್ ಸರ್ವೆ ಕೂಡ ನಡೆಯಿತು ಅಂದ್ರೆ ಇಲ್ಲಿ ಆ ಈ ಸಮಯದಲ್ಲಿ ಯಾರು ಬಾಕಿ ಉಳಿದಂತ ಶೌಚಾಲಯಗಳು ಏನಿತ್ತು ಅವೆಲ್ಲವುಗಳಿಗೆ ಶೌಚಾಲಯ ರಚನೆಗೆ ನಮ್ಮ ಈ ಒಂದು ಇಲಾಖೆ ಏನಿದೆ ಘಟಕ ಇದರಿಂದ ಪ್ರೋತ್ಸಾಹನವನ್ನ ಕೂಡ ಕೊಟ್ಟರು ಆ ಪ್ರಕಾರ ನಮ್ಮ ಅಕ್ಟೋಬರ್ ಎರಡು ಎರಡು ಸಾವಿರದ ಹದಿನಾರಕ್ಕೆ ನಮ್ಮ ಜಿಲ್ಲೆಯನ್ನ ಬಯಲು ಬಯರ್ದೇಸೆ ಮುಕ್ತತೆ ಕೂಡ ನಾವು ಘೋಷಣೆಯನ್ನ ಮಾಡಿದ್ವಿ ಅಂದ್ರೆ ಇಲ್ಲಿ ಆ ಗಮನಿಸಿ ನೀವು ಆಗ ನಮ್ಮ ಜಿಲ್ಲೆಯಲ್ಲಿ ಎರಡು ಲಕ್ಷದ ಐವತ್ತು ಸಾವಿರದ ಎಂಟ್ನೂರ ಎಪ್ಪತ್ಮೂರು ವೈಯಕ್ತಿಕ ಮನೆಗಳಿತ್ತು ಆ ಎಲ್ಲ ಮನೆಗಳಿಗೆ ಏನ್ ಮಾಡಿದ್ವು ಅಂದ್ರೆ ಶೌಚಾಲಯ ಇಲ್ಲ ಇಲ್ಲದೇ ಇರುವುದನ್ನು ಗುರುತಿಸಿ ಶೌಚಾಲಯ ವ್ಯವಸ್ಥೆಯನ್ನ ನಮ್ಮ ಇಲಾಖೆ ಮಾಡಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಆ ಮತ್ತೆ ಬಹುಶಃ ಅಂದ್ರೆ ಅದನ್ನು ನಾವು ಏನು ಮಾಡ್ಬೇಕಾಗುತ್ತೆ ಈಗ ನಾವೀಗ ಶೌಚಾಲಯ ಕಟ್ಟಿಯಾಗಿದೆ ಅಲ್ವಾ ಅದನ್ನ ಅನಂತರ ನಾವು ಅದನ್ನ ಆ ಮುಕ್ತ ಸ್ಥಿತಿಯನ್ನ ಕಾಪಾಡಿಕೊಂಡು ಹೋಗ್ಬೇಕು ಬಹಳ ಅತ್ಯಂತ ಅಗತ್ಯ ಈಗ ಆಗಿದೆ ಹಾಗೆ ಅಂತ ಹೊಸದಾಗಿ ಮನೆಗಳನ್ನ ಕಟ್ಟಿಕೊಂಡಿದ್ದಾರೆ ಇಲ್ವಾ ಇದೆಯಾ ಆ ಅವಕಾಶಗಳು ನಮ್ಮಲ್ಲಿ ಇದೆ ಅಂದ್ರೆ ಆ ಏನು ನಾವು ಓಪನ್ ಡೆಫಿಕೇಶನ್ ಫೀ ಅಂತ ಏನು ಕರಿತೇವೆ ಅದ ಆ ಸುಸ್ಥಿರತೆಯನ್ನ ಕಾಪಾಡಿಕೊಳ್ಳಿಕ್ಕೆ ಕೂಡ ಸರ್ಕಾರದಲ್ಲಿ ಅನೇಕ ಅವಕಾಶಗಳು ಅನುದಾನಗಳು ಕೂಡ ಇದೆ ಪ್ರೋತ್ಸಾಹನ ಇದೆ ಅಂತ ಆ ಹೇಳ್ತಾ ಇದ್ದೇನೆ ಬಹುಶಃ ಇನ್ನೊಂದು ಅದ್ರ ಒಟ್ಟಿಗೆ ಶೌಚಾಲಯದ ಶೌಚಾಲಯದೊಟ್ಟಿಗೆ ಬರುವಂತದ್ದು ಈ ಸಮುದಾಯ ಸಮುದಾಯ ಶೌಚಾಲಯಗಳು ಬಹಳ ಅಗತ್ಯ ಅಂದ್ರೆ ಈ ನಿಟ್ಟಿನಲ್ಲಿ ಕೂಡ ನಮ್ಗೆ ಅಂದ್ರೆ ಒಂದು ಸುಮಾರು ಆ ಎಂಬತ್ತ ಐದು ಗ್ರಾಮ ಪಂಚಾಯತ್ಗಳಿಗೆ ತಲಾ ಇಪ್ಪತ್ತು ಲಕ್ಷ ಯೋಜನೆಯಡಿ ಒಂದು ಘನತ್ಯಾಜ್ಯ ನಿರ್ವಹಣೆ ಮಾಡಿದ್ದು ಘಟಕಗಳು ಅದರ ಜೊತೆಗೆ ಅಹ್ ನೂರ ಅರವತ್ತೈದು ಸಾರ್ವಜನಿಕ ಶೌಚಾಲಯ ರಚನೆಗೆ ತಲಾ ಎರಡು ಲಕ್ಷ ಅನುದಾನವನ್ನು ಕೂಡ ನೀಡಲಾಗಿತ್ತು ಅನ್ನುವಂಥದ್ದು ಅಂದ್ರೆ ಇಲ್ಲಿ ಗಮನಿಸಿ ಅಂದ್ರೆ ಇಲ್ಲಿ ಒಟ್ಟು ಏನ್ ಕಾನ್ಸೆಪ್ಟ್ ಅಪ್ಪ ಈ ಸ್ವಚ್ಛ ಭಾರತ್ ಅಂದ್ರೆ ಇಲ್ಲಿ ಗ್ರಾಮೀಣ ಸ್ಥಳೀಯ ಸರ್ಕಾರಗಳ ಸಾಮರ್ಥ್ಯವನ್ನು ಬಲಪಡಿಸುವುದರ ಜೊತೆಗೆ ಒಂದು ಉತ್ತಮ ಆರೋಗ್ಯಕರ ಸ್ಥಿತಿಯನ್ನ ನಿರ್ಮಾಣ ಮಾಡುವಂತದ್ದು ಕೂಡ ಇಲ್ಲಿ ಬಹಳ ಒಂದು ಚಿಂತನೆ ಇದೆ ಇವಿಷ್ಟು ಅದರ ವ್ಯಾಪ್ತಿ ಆಗಿರ್ಬೋದು ಉದ್ದೇಶಗಳಾಗಿರ್ಬಹುದು ಅದೇ ರೀತಿ ಈ ಒಂದು ಗ್ರಾಮೀಣ ಜನರಿಗೆ ಸಂಬಂಧಪಟ್ಟಿರುವಂತಹ ಯೋಜನೆ ಇದು ಹೀಗಿರುವಾಗ ಗ್ರಾಮೀಣ ಜನರಿಗೆ ಈ ಯೋಜನೆಯಡಿಯಲ್ಲಿ ನಿಗದಿತ ಸೌಲಭ್ಯಗಳು ಯಾವುದೇ ಇದೆ ಅದೇ ರೀತಿ ಅದು ಎಷ್ಟು ಪರಿಣಾಮಕಾರಿಯಾಗಿ ತಲುಪ್ತಾ ಇದೆ ಹೌದು ಅದು ಬಹಳ ಮುಖ್ಯವಾಗಿ ನಮ್ಮಲ್ಲಿ ಅದೇ ಈಗಾಗಲೇ ನಾನು ಹೇಳಿದೆ ಶೌಚಾಲಯ ನಮ್ಗೆ ಏನು ಒಂದು ರೀತಿಯ ಕಟ್ಟಿ ಕೊಡುವಂತ ಒಂದು ಅವಕಾಶಗಳು ಆರಂಭದಲ್ಲಿ ಅದು ಅವರ ನೀಡ್ ಆಗಿತ್ತು ಅಂದ್ರೆ ಶೌಚಾಲಯಕ್ಕೆ ಎಕ್ಸಾಂಪಲ್ಗೆ ನಾವು ಹೇಳುದು ನಮ್ಮ ಸ್ವಚ್ಛ ಭಾರತ್ ಮಿಷನ್ ಅನುದಾನಗಳೇನಪ್ಪ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇಲ್ಲಿ ಬಿ ಪಿ ಎಲ್ ಮತ್ತೆ ನಿರ್ಬಂಧಿತ ಏನು ಎ ಪಿ ಎಲ್ ಕುಟುಂಬಗಳಿಗೆ ಸುಮಾರು ಹನ್ನೆರಡು ಸಾವಿರ ನಾವು ಪ್ರೋತ್ಸಾಹನವನ್ನು ಕೊಡ್ತಾ ಇದ್ದೇವೆ ಜೊತೆಗೆ ಅದ್ರಲ್ಲಿ ಸಿ ಮತ್ತೆ ಎಸ್ ಟಿಗಳು ಆ ಕುಟುಂಬಗಳಿಗೆ ಕೂಡ ತಲಾ ಏನು ಹದಿನೈದು ಸಾವಿರ ಪ್ರೋತ್ಸಾಹನಗಳನ್ನು ಕೂಡ ಕೊಡ್ತಾ ಇದ್ದೇವೆ ಅಂದ್ರೆ ಇದು ಅಷ್ಟೇ ಅಲ್ಲ ಇದು ಪ್ರೋತ್ಸಾಹದನ ಅದ್ರಲ್ಲಿ ನಾವು ಕಟ್ಟಿಕೊಡ್ಲಿ ಕಟ್ಲಿಕ್ಕೆ ಆಗುತ್ತಾ ಅಂತ ಕೇಳುವವರು ತುಂಬಾ ಜನ ಇದ್ದಾರೆ ಅದು ಅಂದ್ರೆ ಈಗ ಚಾಲೆಂಜಸ್ ಅಂದ್ರೆ ನಾವು ಏನು ಅದು ಅವರನ್ನ ಪ್ರೋತ್ಸಾಹಿಸುವುದು ಮಾತ್ರ ಅಂದ್ರೆ ಮತ್ತೆ ಆ ನೈರ್ಮಲಿಕ್ ಚಟುವಟಿಕೆಗಳನ್ನ ಅವರ ಹಂತದಲ್ಲಿ ಅದು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಈ ಐ ಎಸ್ ಸಿ ಚಟುವಟಿಕೆಗಳು ಹಾಗೆ ನೀವು ಗಮನಿಸಿರ್ಬಹುದು ಎಲ್ಲ ಎಲ್ಲ ಕಾರ್ಯಕ್ರಮಗಳು ಬರ್ತಾ ಇರ್ತದೆ ಅದನ್ನ ಏನ್ ಮಾಡುವಂತದ್ದು ಅವರು ಆ ಜಾಗೃತಿ ಮೂಡಿಸುತ್ತೇವೆ ನಾವು ಅದನ್ನು ಮನಸ್ಸಿಗೆ ಅವರ ಬಿಡುವುದು ಅಂದ್ರೆ ಇಲ್ಲಿ ಒಂದು ಶೌಚಾಲಯ ರಚನೆಗೆ ಇರುವಂತದ್ದು ನಾವು ಶೌಚಾಲಯಗಳ ರಚನೆ ಮಾಡಬಹುದು ಈಗಾಗಲೇ ನಮ್ಮಲ್ಲಿ ಅನೇಕ ಶೌಚಾಲಯಗಳು ಕೂಡ ರಚನೆ ಆಗಿದೆ ಮತ್ತೆ ಸಮುದಾಯ ಶೌಚಾಲಯಗಳು ಏನು ರಚನೆ ಆಗಿದೆ ಅಂದ್ರೆ ಇಲ್ಲಿ ಗಮನಿಸಿ ನಮ್ಗೆ ಸಮುದಾಯ ಶೌಚಾಲಯದ ರಿಕ್ವೈರ್ಮೆಂಟ್ ಅಲ್ಲಿ ಈಗ ಗ್ರಾಮ ಪಂಚಾಯತ್ ಹಂತದಲ್ಲಿ ಇದ್ದಾಗ ಅವರು ಸಾಮಾನ್ಯವಾಗಿ ಅಂದ್ರೆ ಇಲ್ಲಿ ಘಟಕ ವೆಚ್ಚ ಸುಮಾರು ಮೂರು ಲಕ್ಷದಲ್ಲಿ ಅವರಿಗೆ ಅಂದ್ರೆ ನಮ್ಮ ಸ್ವಚ್ಛ ಭಾರತ್ ಮಿಷನ್ ಅನುದಾನ ಎರಡು ಪಾಯಿಂಟ್ ಒನ್ ಜೀರೋ ಇದೆ ಮತ್ತೆ ಅವರು ಆ ಗ್ರಾಮ ಪಂಚಾಯತ್ ನಲ್ಲಿ ಹದಿನೈದನೇ ಹಣಕಾಸು ನಿಧಿ ಅಂತ ಇರುತ್ತೆ ಅದರಿಂದ ತೊಂಬತ್ ಸಾವಿರ ಹಾಕೊಂಡು ಅದನ್ನ ಶೌಚಾಲಯ ಸಮುದಾಯ ಶೌಚಾಲಯವನ್ನ ರಚಿಸಿಕೊಳ್ಬಹುದು ಮತ್ತೆ ಇಲ್ಲಿ ನರೇಗಾ ಕನ್ವರ್ಜೆನ್ಸಿ ಮೂಲಕ ಕೂಡ ಅವರಿಗೆ ಶೌಚಾಲಯ ರಚನೆ ಮಾಡ್ಲಿಕ್ಕೆ ಅವಕಾಶ ಇದೆ ಅಂದ್ರೆ ಇಲ್ಲಿ ರಚನೆ ಅವರಿಗೆ ಅಲ್ಲಿ ಏನು ಶೌಚಾಲಯ ಬೇಕು ಅಂತ ಇದ್ದಾಗ ಅಂದ್ರೆ ಆ ಗ್ರಾಮ ಪಂಚಾಯತ್ ಸ್ವಂತ ಜಾಗವನ್ನ ಅವರು ಒಂದು ಎರಡು ಸೆನ್ಸ್ ಜಾಗವನ್ನ ಗುರುತಿಸ್ಕೊಳ್ಬೇಕಾಗುತ್ತೆ ಮಂಜೂರಾತಿ ಆಗಿರ್ಬೇಕಲ್ಲಿ ಮತ್ತೆ ಆ ಲೊಕೇಶನ್ ಏನಪ್ಪಾ ಅಲ್ಲಿ ಒಂದು ಸಾರ್ವಜನಿಕ ಪ್ರದೇಶ ಅಥವಾ ಅಲ್ಲಿ ಜನ ನಿಬಿಡ ಎಕ್ಸಾಂಪಲ್ಗೆ ಮೂವತ್ತೈದು ಮನೆಗಳು ಹೆಚ್ಚು ಕುಟುಂಬಗಳು ಕುಟುಂಬಗಳಲ್ಲಿ ವಾಸಿಸ್ತಾ ಇದ್ರೆ ಅಲ್ಲಿ ಏನ್ ಮಾಡ್ಬೋದು ನಾವು ಅವರಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲದೇ ಇದ್ದಾಗ ಸಾರ್ವಜನಿಕ ಶೌಚಾಲಯ ಏನು ಕಟ್ಟಿಕೊಡ್ಲಿಕ್ಕೆ ಕೂಡ ಅವಕಾಶ ಇದೆ ಅಂದ್ರೆ ಗ್ರಾಮ ಪಂಚಾಯತ್ ಹಂತದಿಂದ ಅವರು ಏನು ಡಿ ಪಿ ಆರ್ ಅನ್ನ ಮಾಡಿಕೊಡ್ಬೇಕು ಮತ್ತೆ ಅದನ್ನ ನಿರ್ವಹಣೆ ಮಾಡುವುದು ಬಹಳ ದೊಡ್ಡ ಸವಾಲು ನಿರ್ವಹಣೆ ಶೌಚಾಲಯ ಮತ್ತೆ ಅದಕ್ಕೆ ಅದನ್ನು ಯಾರು ನೋಡ್ಕೊಳ್ತಾರೆ ಗ್ರಾಮ ಪಂಚಾಯತ್ನವರ ಅಥವಾ ಕಟ್ಟಿಬಿಟ್ಟು ಬೀಗ ಹಾಕಿ ಬಿಟ್ರೆ ಅದು ಸಾರ್ವಜನಿಕ ಉಪಯೋಗ ಕೂಡ ಬರುವುದಿಲ್ಲ ಈ ನಿಟ್ಟಿನಲ್ಲಿ ಅದನ್ನ ಏನ್ ಮಾಡಬಹುದು ಅಂತ ಹೇಳಿದ್ರೆ ಅವರು ಮುಖ್ಯವಾಗಿ ಯಾರಾದ್ರೂ ಒಂದು ಒಕ್ಕೂಟ ಸದಸ್ಯರಿಗೆ ಕೊಡುವಂತದ್ದಾ ಅಥವಾ ಅಲ್ಲಿಯ ಯಾವುದು ಸ್ವಸಹಾಯ ಸಂಘ ಸಂಸ್ಥೆಯವರಿಗೆ ಅದನ್ನ ನೋಡಿಕೊಳ್ಳಿಕ್ಕೆ ಬಿಡುದ ಅಥವಾ ಅಲ್ಲಿ ಯುವಕ ಸಂಘಟನೆಗಳು ಚೆನ್ನಾಗಿರುತ್ತೆ ಒಂದು ಊರಿನಲ್ಲಿ ಅಲ್ವಾ ಅವರಿಗೆ ಬಿಟ್ಟು ಕೊಟ್ರೆ ಅವ್ರು ಚೆನ್ನಾಗಿ ನಿರ್ವಹಣೆ ಮಾಡ್ತಾರೆ ಈ ನಿಟ್ಟಿನಲ್ಲಿ ನಾವು ಕಳೆದ ವರ್ಷ ನಾವು ಸ್ವಚ್ಛ ಸುಂದರ ಶೌಚಾಲಯ ಅಂತ ಒಂದು ಸ್ಪರ್ಧೆಯನ್ನೇ ಏರ್ಪಡಿಸಿ ಪ್ರತಿ ತಾಲೂಕಲ್ಲಿ ಒಂದು ಏನು ಶೌಚಾಲಯವನ್ನು ಗುರುತಿಸಿ ಅವರನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಜಿಲ್ಲಾ ಹಂತದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ಹಾಗೆ ಇದು ಎರಡು ಕಾಂಪೊನೆಂಟ್ ಬಗ್ಗೆ ನಾವು ಮಾತಾಡಿದ್ದು ಶೌಚಾಲಯ ಮತ್ತೆ ಸಾರ್ವಜನಿಕ ಹಾಗೆ ಇನ್ನೊಂದು ಘಟಕಗಳು ಅದು ಬಹಳ ಅಗತ್ಯವಾಗಿ ತ್ಯಾಜ್ಯ ನಿರ್ವಹಣೆಗೆ ಅವುಗಳು ಕೂಡ ಇಲ್ಲಿ ಏನು ನಿರ್ಮಾಣ ಆಗಿದೆ ಮತ್ತೆ ಜೊತೆಗೆ ah, uh, you know, naman eh uh... ಯಾವ್ದು ಹೇಳುವಂತದ್ದು ಈ ಮಲತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಘಟಕಗಳು ಆಗ್ತಾ ಇದೆ ಜಿಲ್ಲೆಯಲ್ಲಿ ಮತ್ತೆ ಈ ತ್ಯಾಜ್ಯ ಪ್ಲಾಸ್ಟಿಕ್ ಸಂಗ್ರಹಣೆಗೆ ಸಂಬಂಧಪಟ್ಟ ಜಿಲ್ಲೆಯಲ್ಲಿ ಘಟಕಗಳು ಆಗ್ತಾ ಇದೆ ಇವೆಲ್ಲವುಗಳು ನಮ್ಮ ಈ ಘಟಕದಲ್ಲಿ ಆಗಿರುವಂತಹ ಕೆಲವೊಂದು ಏನೋ ಅಭಿವೃದ್ಧಿ ಯೋಜನೆಗಳು ಅಂತ ನಾವು ಸೌಲಭ್ಯ ಹೌದು ಹೌದು ಜನರಿಗೆ ಹೆಚ್ಚಿನದ್ದು ರೀಚ್ ಆಗಿದೆ ಅಂತ ನಾವು ಅನ್ಕೊಂಡಿದ್ದೇವೆ ಇನ್ನೊಂದು ವಿಚಾರ ಏನಂದ್ರೆ ಇಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅಂದ್ರೆ ಸ್ವಚ್ಛ ಭಾರತ್ ಅಂದ್ರೆ ಹೆಸರೇ ಸೂಚಿಸುವ ಹಾಗೆ ಸ್ವಚ್ಛತೆ ಹಾಗೂ ನೈರ್ಮಲ್ಯಕ್ಕೆ ಆದ್ಯತೆ ಅಂತ ಈ ನಿಟ್ಟಿನಲ್ಲಿ ಯೋಜನೆ ಒಂದು ಕ್ರಮಿಸಿದಂತಹ ಹಾದಿ ಹೇಗಿದೆ ಹೇಗಿತ್ತು ಹೇಗಿತ್ತು ಅಂತ ಹೇಳ್ತೇನೆ ಸಾವಿರದ ಹದಿನಾಲ್ಕಕ್ಕೆ ಯೋಜನೆ ಬಂತು ಅಂದ್ರೆ ಈ ಯೋಜನೆ ಬಂದಾಗ ಅಂದ್ರೆ ಹಂತ ಒಂದು ಅಂತ ನಾವು ತಿಳ್ಕೊಳ್ ಅಂದ್ರೆ ಹಂತ ಒಂದು ಅದು ಈಗ ಈಗ ಪ್ರೆಸೆಂಟ್ ಚಾಲ್ತಿಯಲ್ಲಿರುವುದು ಹಂತ ಎರಡು ಅಂತ ಎರಡರಲ್ಲಿ ಅಂದ್ರೆ ಈಗ ಏನು ನಮ್ಮ ಹಳ್ಳಿ ಹಳ್ಳಿ ನೀವು ಗಮನಿಸಿದೀರಿ ಹಳ್ಳಿ ಅಂದ್ರೆ ನಮ್ಮ ಜನಸಂಖ್ಯೆ ಭಾರತದ ಜನಸಂಖ್ಯೆ ಏನು ಗ್ರೋತ್ ರೇಟ್ ಹೇಗಿದೆ ಅಂತ ನಾವೆಲ್ಲರೂ ಗಮನಿಸ್ತಾ ಇರ್ತೇವೆ ಅಲ್ವಾ ಅದು ಹೆಚ್ಚಾ ಹೋದಾಗೆ ಜನರ ಏನು ಈ ಏನು ವೇಸ್ಟೇಜ್ ಇರಬಹುದು ಗಮನಿಸಿ ಜಾಸ್ತಿ ಆಗ್ತಾ ಹೋಗ್ತದೆ ಜನ ಸಾಂದ್ರತೆ ಜಾಸ್ತಿ ಆದಾಗೆ ಅಂದ್ರೆ ಇಲ್ಲಿ ಸಮಸ್ಯೆ ಉದ್ಭವ ಆಗ್ತದೆ ಅಲ್ವಾಗಳು ಹೆಚ್ಚಾಗ್ತಾ ಹೋಗ್ತದೆ ಅಂದ್ರೆ ಈ ನಿಟ್ಟಿನಲ್ಲಿ ಏನು ಸ್ವಚ್ಛ ಭಾರತ್ ಯೋಜನೆ ಅನುಷ್ಠಾನ ಬಂದದ್ದು ಅಂದ್ರೆ ಈಗ ಪ್ರೆಸೆಂಟ್ ನೋಡಿ ನೀವು ನಾನು ಆರಂಭದಲ್ಲಿ ಟಾರ್ಗೆಟ್ಗಳು ಈಗ ಇಲ್ಲ ನಮ್ಗೆ ಆರಂಭದ ಟಾರ್ಗೆಟ್ಗಳು ಈಗ ಫಿನಿಶಿಂಗ್ ಆಗಿದೆ ನಾವು ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಹೊತ್ತಿಗೆ ಎಲ್ಲ ಏನು ಈ ಬೇಸಿಕ್ ನೀಡ್ ಅಂತಾನೆ ಹೇಳ್ಬೋದು ಅದನ್ನ ನಾವು ಜನರದ್ದು ಅದನ್ನ ನಾವು ಪೂರೈಸಬೇಕಾಗಿದೆ ಅಂದ್ರೆ ಈಗ ಮನೆಯಲ್ಲಿ ನೀವು ಏನು ಈ ತ್ಯಾಜ್ಯ ದ್ರವ ನೀವು ಮನೆ ಪಾತ್ರೆ ತೊಳಿತೀರಿ ನೀರು ಅದರದ್ದು ಸ್ನಾನ ಮಾಡುವ ನೀರು ಅಂದ್ರೆ ಇಲ್ಲಿ ಜನ ಜಾಸ್ತಿ ಆದಾಗ ಏನಾಗ್ತದೆ ಜಾಗದ ಕೊರತೆ ಎದುರಾಗ್ತದೆ ಕೊರತೆ ಎದುರಾದಾಗ ಇಲ್ಲಿ ನೀವು ಏನ್ ಮಾಡ್ತೀರಿ ನೀರು ಉತ್ಪತ್ತಿ ಆಗುತ್ತೆ ನೀರು ಎಲ್ಲಿಗೆ ಬಿಡ್ತೀರಿ ಅದು ಸಮಸ್ಯೆ ಅಂದ್ರೆ ಸಮಸ್ಯೆ ಅಂದ್ರೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಅಂದ್ರೆ ಈ ದೂರದೃಷ್ಟಿ ಯೋಜನೆ ಕೂಡ ಈ ಸ್ವಚ್ಛ ಭಾರತ ಅಲ್ಲಿ ಒಳಗೊಂಡಿದೆ ಹಾಗಾಗಿ ಅಂದ್ರೆ ಅದನ್ನ ಒಗ್ಲಾಡಿಸ್ಲಿಕ್ಕೆ ಈಗ ದ್ರವತ್ಯಾಜ್ಯ ಅಂತ ಹೇಳಿದೆ ಅಲ್ಲವ ಅದ್ರಲ್ಲಿ ಎರಡು ಒಂದು ಮನೆ ಒಳಗಡೆ ನೀರು ಏನು ಅದನ್ನ ಹೇಗೆ ನಿರ್ವಹಣೆ ಮಾಡ್ಬೇಕು ಮತ್ತೀಗ ಹೊರಗಡೆ ನಾವು ಅದನ್ನು ಗ್ರೇ ಅಂಡ್ ಬ್ಲ್ಯಾಕ್ ವಾಟರ್ ಅಂತ ಕರಿತೀವಿ ಗ್ರೇ ಅಂತ ಹೇಳಿದ್ರೆ ನಾವು ದಿನನಿತ್ಯದ ಉಪಯೋಗದ ನೀರು ಅದು ನೀವು ಸ್ನಾನ ಮಾಡುವುದಿರಬಹುದು ಅಥವಾ ಏನು ಪಾತ್ರೆ ತೊಳೆಯ ನೀರು ಇರಬಹುದು ಅಂದ್ರೆ ಅದು ಅವುಗಳನ್ನ ಏನ್ ಮಾಡ್ತೇವೆ ಅನ್ನೋದಕ್ಕೂ ಕೂಡ ಈಗ ಯೋಜನೆಗಳಿವೆ ಜೊತೆಗೆ ಬ್ಲ್ಯಾಕ್ ವಾಟರ್ ಅನ್ನ ಅದಕ್ಕೆ ಸೊಲ್ಯೂಷನ್ ಕೊಡಬೇಕು ಅನ್ನುವಂಥದ್ದು ಇದೆ ಅಂದ್ರೆ ಇದು ಅಂದ್ರೆ ಈಗ ಎಕ್ಸಾಂಪಲ್ಗೆ ನಾವು ನೋಡಿದ್ದೇವೆ ಬ್ಲ್ಯಾಕ್ ವಾಟರ್ಗಳು ತುಂಬಾ ಅಂದ್ರೆ ಆರೋಗ್ಯಕರ ಸಮಸ್ಯೆಗೆ ಕಾರಣ ಆಗುವಂಥದ್ದು ಈ ನಿಟ್ಟಿನಲ್ಲಿ ನಾವು ಏನು ಅದನ್ನ ಆ ಅಂದ್ರೆ ಇಪ್ಪತ್ತ ಐದರ ಒಳಗಡೆ ಅದನ್ನೆಲ್ಲ ಏನು ಆ ಬೇ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದು ಗ್ರಾಮ ಹಂತವನ್ನು ನಾವು ಏನು ಒಂದು ಅಭಿವೃದ್ಧಿ ಪಥದತ್ತ ಸಾಗಿಸುವಂತ ಜವಾಬ್ದಾರಿ ಈ ಘಟಕದ್ದು ಇದೆ ಸ್ವಚ್ಛ ಭಾರತ್ ಮಿಷನ್ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ ಒಂದಿಷ್ಟು ಜವಾಬ್ದಾರಿಗಳು ಕೂಡ ಇದೆ ಅಂತ ಕೇಳುಗರೆ ನೀವು ಕೂಡ ಕರೆ ಮಾಡಬಹುದು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬಹುದು ಆರು ಮೂರು ಆರು ನಾಲ್ಕು ಎರಡು ಸೊನ್ನೆ ನಾಲ್ಕು ಒಂಬತ್ತು ನಾಲ್ಕು ಒಂಬತ್ತು ಈ ಒಂದು ಸಂಖ್ಯೆಗೆ ಅದರ ಜೊತೆಗೆ ನಿಮ್ಮ ಪ್ರಶ್ನೆಗಳೇನಾದ್ರೆ ಇದ್ರೆ ಖಂಡಿತ ಕೇಳಬಹುದು ಒಂದು ಡೊಂಬಯ್ಯ ಇಡ್ಕಿದು ಅವರು ನಮ್ಮ ಜೊತೆ ಇದ್ದಾರೆ ಮಾಹಿತಿ ಶಿಕ್ಷಣ ಇದರ ಜಿಲ್ಲಾ ಸಂಯೋಜಕರಾಗಿ ಕೆಲಸವನ್ನ ಮಾಡ್ತಾ ಇರುವಂತಹ ಡೊಂಬೆ ಹಿಡ್ಕಿದವರ್ ಈ ಬಗ್ಗೆ ನಿಮ್ಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಖಂಡಿತ ಕೊಡ್ತಾರೆ ಕರೆ ಮಾಡಿ ಆರು ಮೂರು ಆರು ನಾಲ್ಕು ಎರಡು ಸೊನ್ನೆ ನಾಲ್ಕು ಒಂಬತ್ತು ನಾಲ್ಕು ಒಂಬತ್ತು ಈ ಒಂದು ಸಂಖ್ಯೆಗೆ ಅದೇ ರೀತಿ ನಾವು ಈಗಾಗಲೇ ಮಾತಾಡ್ತಿದ್ವಿ ತ್ಯಾಜ್ಯದ ಬಗ್ಗೆ ಒಂದಿಷ್ಟು ಮಾತಾಡ್ತಿದ್ದೆ ತ್ಯಾಜ್ಯ ನಿರ್ವಹಣಾ ಘಟಕಗಳು ಎಲ್ಲ ವಿಷಯದ ಬಗ್ಗೆ ಒಂದಿಷ್ಟು ದ್ರವ ತ್ಯಾಜ್ಯ ಬಗ್ಗೆ ನಾವು ಮಾತಾಡ್ತಿದ್ವಿ ಆದರೆ ಅಸಮರ್ಪಕ ತ್ಯಾಜ್ಯ ವಿಲೇವಾರಿ ಇದರಿಂದ ಆಗುವಂತಹ ಅಪಾಯಗಳು ಏನು ಅಂತ ಹೇಳ್ತೀರಾ ಸರ್ ಇಲ್ಲಿ ಬಹಳ ಒಳ್ಳೆಯ ಪ್ರಶ್ನೆಯನ್ನ ಕೇಳಿದಿರಿ ಅಂದರೆ ಅಂದ್ರೆ ಅಸಮರ್ಪಕ ನಮಗೆ ಜನರಿಗೆ ನಾವು ಕೆಲವು ಸಿಂಪಲ್ ಆಗಿ ಒಂದು ಮನೆಯಲ್ಲಿ ದಿನನಿತ್ಯ ಕಸಗಳು ಬರುತ್ತೆ ಅದನ್ನ ಯಾವುದು ಕಸ ಅಂತ ಹೇಳಿದ್ರೆ ಹಳ್ಳಿಗರಲ್ಲಿ ಈಗ ಕೂಡ ಜಾಗೃತಿ ಎಷ್ಟು ಮೂಡಿಸಿದ್ರು ಅದು ಯಾವುದು ಅಂತ ಹೇಳಲಿಕ್ಕೆ ಬರುದಿಲ್ಲ ಅವರು ಅದು ಹಸಿ ಕಸ ನಾವು ತರಕಾರಿ ಸಿಪ್ಪೆಗಳಿದೆ ಅಥವಾ ಏನು ಈ ಪ್ಲಾಸ್ಟಿಕ್ಗಳು ಮನೆಗೆ ತಂದು ದಿನಾಲು ತಂದು ತರುವಂತ ಏನು ಸಾಮಾನುಗಳನ್ನು ತಂದು ಬಿಸಾಕುವಂತದ್ದು ಎಲ್ಲ ಕಡೆ ಬಿಸಾಕ್ತಾ ಇರ್ತೀರಿ ಅಂದ್ರೆ ಇದನ್ನ ಅಂದ್ರೆ ಇವುಗಳು ಸಾಮಾನ್ಯವಾಗಿ ನಾವು ಏನು ಏನು ಹೇಳ್ತೇವೆ ಅದನ್ನ ಅಂದ್ರೆ ನಿರ್ವಹಣೆ ಮಾಡುದು ನಮ್ಗೆ ಇರುವಂತ ಸವಾಲುಗಳು ಅಂದ್ರೆ ಇಲ್ಲಿ ಅಸಮರ್ಪಕ ನಿರ್ವಹಣೆ ಅಂತ ಹೇಳಿದ್ರೆ ಮನೆ ಹಂತದಲ್ಲಿ ಜವಾಬ್ದಾರಿ ನಮ್ದು ಅಂದ್ರೆ ಈಗ ಪಂಚಾಯತ್ ಹಂತದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು ಘಟಕಗಳು ಸ್ವಚ್ಛ ಸಂಕೀರ್ಣ ಘಟಕಗಳು ಇವತ್ತು ಬರ್ತಾ ಇದೆ ಎಲ್ಲ ಗ್ರಾಮಗಳಿಗೂ ಆಗ್ಬೇಕು ಅನ್ನುವಂಥದ್ದು ಸರ್ಕಾರದ ಉದ್ದೇಶ ಉದ್ದೇಶ ಮತ್ತೆ ಅದು ಏನು ಅವರ ಏನು ಹೇಳುವಂತ ನಿರ್ದೇಶನ ಕೂಡ ಇದೆ ಅಂದ್ರೆ ಈ ನಿಟ್ಟಿನಲ್ಲಿ ಪ್ರತಿ ಪಂಚಾಯತ್ಗಳಲ್ಲಿ ಕೂಡ ಒಂದು ಘಟ ಸ್ವಚ್ಛ ಸಂಕೀರ್ಣ ಘಟಕ ಅಂದ್ರೆ ನೀವು ಕೇಳಿರ್ಬೋದು ಇದು ತ್ಯಾಜ್ಯಗಳನ್ನ ವಿಲೇವಾರಿ ಮಾಡ್ಲಿಕ್ಕಿರುವಂತಹ ಒಂದು ಘಟಕ ಅಂದ್ರೆ ಅದನ್ನು ಸ್ಥಾಪಿಸಿ ಸ್ಥಾಪಿಸಲಾಗಿದೆ ಅಂದ್ರೆ ನಮ್ಮಲ್ಲಿ ಸಾಧಾರಣೆಗೆ ಎಕ್ಸಾಂಪಲ್ಗೆ ಸಾಧಾರಣ ನೂರ ಮೂವತ್ತಕ್ಕೂ ಅಧಿಕ ಘಟಕಗಳು ಆಪರೇಷನ್ ಅಲ್ಲಿ ಇದೆ ಅಂದ್ರೆ ಬೇರೆ ಕಡೆ ಇಲ್ಲ ಅಂತ ಅಲ್ಲ ಇನ್ನೂರ ಇಪ್ಪತ್ತ್ ಮೂರು ಗ್ರಾಮ ಪಂಚಾಯತ್ಗಳಲ್ಲಿ ಘಟಕಗಳು ಇಲ್ಲ ಅಂತ ಹೇಳುದಿಲ್ಲ ಅಂದ್ರೆ ಅದಕ್ಕೆ ಪರ್ಯಾಯವಾಗಿ ಇತರ ಕ್ರಮಗಳನ್ನು ಅನುಸರಿಸ್ತಾ ಇದ್ದಾರೆ ಅಲ್ಲಿ ಏನು ಕೆಲವು ಸಮಸ್ಯೆಗಳಿರುತ್ತೆ ಅದನ್ನು ನಿರ್ವಹಿಸಿಕೊಂಡು ಮುಂದೆ ಘಟಕಗಳು ಆಗ್ತವೆ ಇನ್ನು ಅಂದ್ರೆ ಅಲ್ಲಿ ಅವರ ಜವಾಬ್ದಾರಿ ಆ ಘಟಕಗಳದ್ದು ಅಂದ್ರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರು ಇರ್ತಾರೆ ಅಂದ್ರೆ ಅವ್ರ ಮನೆ ಹಂತದಲ್ಲಿ ಏನು ಈ ತ್ಯಾಜ್ಯ ವಿಲವಾರ ಇದೆಯಲ್ಲ ನಾನು ತುಂಬಾ ಡೀಪ್ ಆಗಿ ತಗೊಳ್ತೇನೆ ಯಾಕಂತ ಹೇಳಿದ್ರೆ ಅದು ಕೂಡ ನಮ್ಮ ಗಂಭೀರ ಇರುವಂತ ಸಮಸ್ಯೆ ಆ ಕಾರಣ ಅಂದ್ರೆ ಇಲ್ಲಿ ಅಂದ್ರೆ ಮನೆ ಹಂತ ಇದಕ್ಕೆ ಅವರು ಬಕೆಟ್ಸ್ ಅನ್ನ ಕೊಡ್ಬೇಕಾಗತ್ತೆ ಅಥವಾ ಕಸ ನಿರ್ವಹಣೆಗೆ ಬಕೆಟು ಅಥವಾ ಕಸ ನಿರ್ವಹಣೆ ಬಕೆಟ್ ಆಗಿ ಅಪಕಾರಿ ಒಂದು ಏನೋ ಬೋರ ಬ್ಯಾಗ್ ಆ ತರ ಬಕೆಟ್ಸ್ ಗಳನ್ನ ಕೊಡ್ಲಿಕ್ಕೆ ಇರುತ್ತೆ ಇಲ್ಲಿ ಅಂದ್ರೆ ಹಾಗಾಗಿ ಅವರು ಅದನ್ನ ಮನೆ ಕೊಟ್ಟು ಜಾಗೃತಿ ಮೂಡಿಸುವಂತ ಕೆಲಸ ಗ್ರಾಮ ಪಂಚಾಯತ್ ಹಂತದಲ್ಲಿ ಆಗ್ಬೇಕಾಗಿದೆ ಅದು ಈಗ ನಡೀತಾ ಇದೆ ನಮ್ಮಲ್ಲಿ ಅಂದ್ರೆ ಇಲ್ಲಿ ಆಗ ಒಂದು ಮನೆ ಮನೆಗೆ ಅವರಿಗೆ ಜಾಗೃತಿ ಮೂಡಿದ್ರೆ ಹಸಿ ಕಸವನ್ನ ಎಲ್ಲಿ ಹಾಕ್ಬೇಕು ಅಥವಾ ಈ ಒಣಕಸ ಎಲ್ಲಿ ಹಾಕ್ಬೇಕು ಯಾವ ಬಾಕ್ಸ್ ಹಾಕ್ಬೇಕು ಅಪಾಯಕಾರಿ ತ್ಯಾಜ್ಯಗಳ ಯಾಕೆ ಬಿಸಾಡಬಾರ್ದು ಅನ್ನುವಂಥ ಜಾಗೃತಿ ಮೂಡ್ತಾ ಇದೆ ಮೂಡುತ್ತೆ ಅಂದ್ರೆ ಈಗ ಅದನ್ನ ಒಂದು ವೇಳೆ ಎಲ್ಲ ಒಂದೇ ಕಡೆ ಡಂಪ್ ಮಾಡ್ತೀರಿ ಅಂತ ಇಟ್ಕೊಳ್ವಾ ನಾವು ಎಲ್ಲಿ ಪರಿಸರದಲ್ಲಿ ಬಿಸಾಕ್ತೀರಿ ಸಮಸ್ಯೆ ಯಾರಿಗೆ ಅಂದ್ರೆ ನಮ್ಮ ಮನೆಗೆ ಅಂತ ಅದು ನಮಗೆ ಗೊತ್ತಾಗೋದಿಲ್ಲ ನಮ್ಮ ಮನೆಗೆ ನಮ್ ನಮಗೆ ತೊಂದರೆ ಅಂತ ಇನ್ನು ಅವರು ಅಂದ್ಕೊಂಡಿಲ್ಲ ಈಗ ಅದು ಯಾವುದು ಈ ಹಸಿ ಕಸಗಳು ಇಪ್ಪತ್ನಾಲ್ಕು ಗಂಟೆ ಆದ ನಂತರ ಅದು ಏನಾಗುತ್ತೆ ವಾಸನೆ ಬರುತ್ತೆ ಅಲ್ವಾ ಹುಳಗಳು ಬರುತ್ತೆ ಅದು ಏನ ಒಂಥರ ಕೆಟ್ಟ ವಾಸನೆಯಿಂದ ಆರೋಗ್ಯಕ್ಕೆ ಸಮಸ್ಯೆ ಅಥವಾ ಒಣಕಸನೂ ಆಗಿ ನೀವು ಏನ್ಮಾಡ್ತೀವಿ ಹಳ್ಳಿ ಪ್ರದೇಶದಲ್ಲಿ ಈಗಲೂ ನಾವು ಕೆಲವು ಕಡೆ ರಿಮೋಟ್ ಪ್ಲೇಸ್ಗೆ ಹೋದಾಗ ಅವರು ಅಂದ್ಕೊಳ್ತಾರೆ ಆದ್ರೆ ಈಗ ಈಗ ಚಳಿಯ ಸೀಸನ್ ನೋಡಿ ಸ್ಟಾರ್ಟ್ ಆಗಿದೆ ಪ್ಲಾಸ್ಟಿಕ್ ಹಾಕಿದ್ರೆ ಇದು ಇಂಥ ತುಳುವಲ್ಲಿ ನಾವು ಬೆಂದ್ರ ನೀರು ಬೇಗ ಕಾಯ್ ಅಂತ ಹಾಗೆ ಅವರ ಭಾವನೆ ಬೇಗ ಆತರ ಲಕೋಟೆ ಅಥವಾ ಪ್ಲಾಸ್ಟಿಕ್ ಅನ್ನ ಸುಟ್ರೆ ಏನಾಗುತ್ತೆ ಅಂದ್ರೆ ಕ್ಯಾನ್ಸರ್ನಂತ ಹಾನಿಕಾರಕ ತೊಂದರೆಗಳಿಂದ ಬಿಡುಗಡೆ ಕೆಮಿಕಲ್ ಅಂಶಗಳಿರುತ್ತೆ ಅದು ಅದು ನಮ್ಮ ಏನು ಶ್ವಾಸಕೋಶದ ಮೂಲಕ ಏನು ದೇಹವನ್ನ ಸೇರುತ್ತೆ ಗಂಭೀರವಾದ ಕಾಯಿಲೆಗೆ ನಾವು ತುತ್ತಾಗ್ಬೇಕಾಗುತ್ತೆ ಒಂದು ಹಾಗೆ ಇನ್ನೊಂದು ನಾವು ಗಮನಸ್ಕೋ ಅಪಾಯಕಾರಿ ನಾವು ಈ ಋತುಶ್ರಾವದ ಸಂದರ್ಭದಲ್ಲಿ ಬಳಸುವಂತಹ ಈ ಪ್ಯಾಡ್ಗಳಿದೆ ಅಥವಾ ಈ ಸಿರಿಂಜ್ಗಳು ಅಥವಾ ಈ ಮೆಡಿಸಿನ್ಗಳು ಅಥವಾ ಈಗ ಈ ಈ ತ್ಯಾಜ್ಯಗಳು ನಮ್ಮ ಮೊಬೈಲ್ಗಳು ಅಥವಾ ಲ್ಯಾಪ್ಟಾಪ್ ಅಥವಾ ತುಂಬಾ ಎಲೆಕ್ಟ್ರಾನಿಕ್ ವಸ್ತುಗಳು ಜಾಸ್ತಿ ಆಗಿದೆ ಅದೇ ಅದು ಒಂದು ಅದನ್ನು ಹೇಳ್ತೇನೆ ನಾನು ಅದೇ ಮಾತಾಡಿದ್ರೆ ಒಂದೊಂದು ಗಂಟೆ ಸಾಕಾಗುದಿಲ್ಲ ನಮ್ಮ ಈ ಲೈವ್ ಲೈವ್ ಫೋನ್ ಕಾರ್ಯಕ್ರಮ ಹಾಗಾಗಿ ಬಿಸಾಕಿ ಅಲ್ಲಿ ಏನಾಗುತ್ತೆ ಈಗ ಹಸಿ ಕಸ ಅಂದ್ರೆ ಒಂದು ಮಣ್ಣಿನ ಫಲವತ್ತತೆ ಕಮ್ಮಿ ಆಗ್ತದೆ ಜಲ ಮೂಲಗಳು ಕೂಡ ಬತ್ತುವಿಕೆಗೆ ಕಾರಣ ಆಗ್ತದೆ ಈಗ ಮಳೆ ನೀರು ಬೀಳುತ್ತೆ ಮೇಲೆ ಮಳೆ ಬರ್ತದೆ ಮಳೆ ನೀರು ಭೂಮಿ ಹೋಗ್ಬೇಕಲ್ಲ ನೀವು ಹಾಕಿದ ಪ್ಲಾಸ್ಟಿಕ್ ಇದೆ ಪದರ ಇಲ್ಲಿ ಅಳಕೋಗ್ತದೆ ಅದು ಕೊಳೆಯುವುದು ಕೂಡ ಇಲ್ಲ ನೋಡಿ ಹಾಗಾಗಿ ಈ ತರ ಮಣ್ಣಿನ ಸಾಂದ್ರತೆ ಅಥವಾ ಫಲವತ್ತತೆ ಕೂಡ ಕಡಿಮೆ ಆಗ್ತದೆ ಮತ್ತೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ದೀರ್ಘ ಏನು ಎಂತ ಹೇಳುದು ದೀರ್ಘಕಾಲದ ಕಾಯಿಲೆಗೆ ಕೂಡ ಸಮಸ್ಯೆಗಳಿಗೆ ನಾವು ನಮ್ಮನ್ನು ನಾವು ಏನು ಎಂತ ಹೇಳುದು ಅನರ್ಮಲ್ಯವಾಗಿ ಇಟ್ಕೊಂಡ್ರೆ ಸ್ವಚ್ಛತೆ ಇಟ್ಕೊಳ್ಳದೇ ಇದ್ರೆ ನಮ್ಗೆ ಕಾಡ್ತದೆ ಅಂದ್ರೆ ಇದು ಈ ರೀತಿ ಅಂದ್ರೆ ಅದಕ್ಕೆ ನಮ್ಮ ಇಲಾಖೆ ಸುಮಾರು ಒಂದು ಅನೇಕ ಏನು ಹೇಳುವಂತದ್ದು ಮಾಹಿತಿ ಶಿಕ್ಷಣ ಸಂವಹನ ಕಾರ್ಯ ಗ್ರಾಮ ಹಂತದಲ್ಲಿ ಮನೆ ಮನೆ ಭೇಟಿ ಅಲ್ಲಿ ಗ್ರಾಮ ಪಂಚಾಯತ್ ಅಲ್ಲಿ ಇವರು ಸ್ವಚ್ಛಾಗ್ರಹಿಗಳಿದ್ದಾರೆ ಅವರಿಗೆ ಸ್ವಚ್ಛಾಗ್ರಹಿಗಳು ಮನೆ ಭೇಟಿ ಹೋಗಿ ಅವರಿಗೆ ಜಾಗೃತಿ ಮೂಡಿಸುವಂತ ಕೆಲಸಗಳನ್ನೇ ಮಾಡುವಂತದ್ದು ಹೆಚ್ಚಾಗಿ ಅಂದ್ರೆ ಈ ನಿಟ್ಟಿನಲ್ಲಿ ಅವರು ಈ ಕೆಲಸವನ್ನ ಮಾಡ್ಬೇಕಾಗುತ್ತೆ ಅಂದ್ರೆ ಒಂದು ಅರಿವನ್ನ ಮೂಡಿಸುವ ಕೆಲಸಗಳು ಕೇವಲ ಗ್ರಾಮ ಹಂತದಲ್ಲಿ ಕೇವಲ ಅಂತ ನಾವು ಬಿಟ್ ಬಿಟ್ಬಿಟ್ರೆ ಆಗುದಿಲ್ಲ ಜೊತೆಗೆ ನಾವು ಸ್ವ ಏನು ಸ್ವ ಮನೋಭಾವ ಅದ್ರ ಬಗ್ಗೆ ಒಂಥರ ನಮ್ಮ ಆರೋಗ್ಯ ನಮ್ಮ ಇರುವಂತದ್ದು ಅಲ್ವಾ ನಮ್ಮ ಪರಿಸರವನ್ನ ನಾವು ಯಾರಿಗೆ ಉಳಿಸಿಕೊಡ್ಬೇಕು ಮುಂದಿನ ಜನಾಂಗಕ್ಕೆ ಉಳಿಸ್ಕೊಡ್ಬೇಕು ಈ ತರದ ಭಾವನೆಗಳು ನಮ್ಮಲ್ಲಿ ಬಂದ್ರೆ ಮಾತ್ರ ನಮ್ಮ ಪರಿಸರ ನಮ್ಮ ಗ್ರಾಮ ನಮ್ಮ ಊರು ನಮ್ಮ ಮನೆ ಎಲ್ಲವುಗಳು ಸ್ವಚ್ಛವಾಗಿರುತ್ತೆ ಅಂದ್ರೆ ಈ ನಿಟ್ಟಿನಲ್ಲಿ ನಾವು ಏನು ಕಾರ್ಯಾಚರಿಸಬೇಕು ನಮ್ಮ ಮನೋಭಾವನೆಗಳು ಏನು ಮೆಂಟಾಲಿಟಿಯನ್ನು ಬದಲಿಸ್ಕೊಂಡ್ರೆ ಖಂಡಿತ ಏನು ಇವುಗಳೆಲ್ಲ ಸಮಸ್ಯೆ ಅಲ್ಲ ನಾವು ಒಂದು ಉತ್ತಮ ವಾತಾವರಣದಲ್ಲಿ ಸಂತೃಪ್ತವಾಗಿ ಜೀವಿಸಲಿಕ್ಕೆ ವಾತಾವರಣವನ್ನು ಸೃಷ್ಟಿಸಬಹುದು ಅಂತ ನಾನು ಹೇಳ್ತೇನೆ ಖಂಡಿತ ಒಳ್ಳೆ ವಿಚಾರವನ್ನ ಹೇಳಿದ್ರಿ ಏನಂದ್ರೆ ನಾವು ಜವಾಬ್ದಾರಿಯುತ ನಾಗರಿಕರಾಗಿದ್ರೆ ನಾವು ಖಂಡಿತ ಸ್ವಚ್ಛ ಸಮಾಜವನ್ನ ಸ್ವಚ್ಛ ಪರಿಸರವನ್ನ ನಿರ್ಮಾಣ ಮಾಡಬಹುದು ಅಂತ ಕೇಳುಗರೆ ನೀವು ಕೂಡ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳು ಅಥವಾ ಅಭಿಪ್ರಾಯ ಅನಿಸಿಕೆಗಳಿದ್ರೆ ಖಂಡಿತ ಕರೆ ಮಾಡಿ ಮಾತಾಡಬಹುದು ಆರು ಮೂರು ಆರು ನಾಲ್ಕು ಎರಡು ಸೊನ್ನೆ ನಾಲ್ಕು ಒಂಬತ್ತು ನಾಲ್ಕು ಒಂಬತ್ತು ಈ ಒಂದು ಸಂಖ್ಯೆಗೆ ಇಷ್ಟವರೆಗೆ ನಾವು ಮಾತಾಡ್ತಿದ್ವಿ ಏನಂದ್ರೆ ಅಸಮರ್ಪಕ ತ್ಯಾಜ್ಯವಿಲ್ಲೆಯ ವಾರಿಂದ ಆಗುವಂತಹ ಅಪಾಯಗಳೇನು ಈ ಎಲ್ಲ ವಿಷಯದ ಬಗ್ಗೆ ಮಾತಾಡ್ತಿದ್ರೆ ಅದರ ಜೊತೆಗೆ ನೀವು ಹೇಳ್ತಾ ಇದ್ರೆ ಏನಂದ್ರೆ ಮನೆ ಹಂತದಲ್ಲಿ ನಾವು ಒಂದಿಷ್ಟು ನಿರ್ವಹಣೆಯನ್ನ ಮಾಡಬೇಕು ಅದು ಹೇಗೆ ನಿರ್ವಹಣೆ ಮಾಡೋದು ಅದೇ ರೀತಿ ನಮ್ಮ ಜವಾಬ್ದಾರಿಗಳೇನು ಅಂತ ಹೇಳ್ತೀರಿ ಸರ್ ಅಂದ್ರೆ ಇಲ್ಲಿ ಬಹಳ ನಾನು ಇನ್ನೂ ಲೆಂತ್ ತಗೊಳ್ಬೇಕಾಗತ್ತೆ ನೀವು ಕೇಳಿದ್ರಿಂದ ಅಂದ್ರೆ ಈಗ ನಾವು ಹೇಳಿದೆ ನಾನು ಹಸಿ ಕಸಕ್ಕೆ ಹಸಿರು ಬಕೆಟ್ ಕೊಡಬೇಕಾಗುತ್ತೆ ಗ್ರಾಮ ಪಂಚಾಯತ್ನಲ್ಲಿ ಜೊತೆಗೆ ಒಣ ಕಸಕ್ಕೆ ಏನು ನೀಲಿ ಬಣ್ಣದ ಡಬ್ಬಿಯನ್ನ ಪ್ಲಾಸ್ಟಿಕ್ ಏನು ಬಕೆಟ್ ಅನ್ನ ಕೊಡಬೇಕಾಗುತ್ತೆ ಅಪಾಯ ಅಪಾಯಕಾರಿ ಕೂಡ ಒಂದು ಏನು ಕೆಂಪು ಬಣ್ಣದ ಬಕೆಟ್ ಅನ್ನ ಕೊಡಬೇಕಾಗುತ್ತೆ ಅಂತ ಅಂದ್ರೆ ಇಲ್ಲಿ ಇದು ನಮ್ಮ ವ್ಯವಸ್ಥೆಯಲ್ಲಿ ಈ ತ್ಯಾಜ್ಯ ಉತ್ಪಾದನೆ ಅಂದ್ರೆ ಬೇರೆ ಬೇರೆ ಮೂಲಗಳಿಂದ ಆಗುತ್ತೆ ಮನೆಯಲ್ಲಿ ಇದೆ ಅಥವಾ ಈಗ ಶಾಲೆ ಪಟ್ಟಣಗಳು ಅಂಗಡಿ ಈ ತರ ಅನೇಕ ಕೇಂದ್ರಗಳಿದೆ ಅದನ್ನು ನಾವು ಏನು ಮೂಲದಲ್ಲಿ ಏನು ಬೇರ್ಪಡಿಸಿಕೊಂಡು ಹೋದ್ರೆ ಅದು ಅಂದ್ರೆ ಗ್ರಾಮ ಪಂಚಾಯತ್ ಅಲ್ಲಿ ಏನು ಘಟಕಗಳು ಸ್ಥಾಪನೆ ಆಗುತ್ತೆ ಅಂತ ಹೇಳಿದೆ ನಾನು ಅದು ಸಾಗಾಣಿಕೆಗೂ ಏನು ಸುಲಭ ಆಗುತ್ತೆ ಜೊತೆಗೆ ನಿರ್ವಹಣೆಗೂ ಸುಲಭ ಆಗ್ತದೆ ಮತ್ತೆ ವಿಲೇವಾರಿಗೂ ಕೂಡ ಏನು ಸುಲಭ ಆಗ್ತದೆ ಅಂದ್ರೆ ಇಲ್ಲಿ ನಮ್ಮ ಮನೆ ಹಂತದಲ್ಲಿ ಈಗ ಅವರಿಗೆ ಪ್ರಶ್ನೆ ಇರುತ್ತೆ ಹೇಗೆ ನಿರ್ವಹಣೆ ಮಾಡ್ಬೇಕು ಅಥವಾ ಇವರು ಹೇಳ್ತಾರೆ ನಾವು ಕಳೆದ ಈಗ ಏನು ಗ್ರಾಮ ಮಟ್ಟದಲ್ಲಿ ಏನು ಭೇಟಿ ಕೊಟ್ಟಾಗ ನಾವು ಅಲ್ಲಿಂದ ಹೋಗುವಾಗ ನಮ್ಗೆ ಫೀಡ್ಬ್ಯಾಕ್ ಬರುತ್ತೆ ವ್ಯಕ್ತಿಗಳಿರ್ತಾರೆ ಅವರು ಇವರು ಬಂದು ಹೇಳ್ತಾರೆ ಏನು ಇಲ್ಲಿ ಗ್ರಾಮ ನಮ್ ನಮ್ಗೆ ಅವರು ಹೇಳುದು ಯಾರು ಅಂತ ಕೇಳಿದ್ಕೊಂಡು ನಮ್ಗೆ ಹೋಗ್ತಾರೆ ಹಿಂದಿನಿಂದ ಅಂದ್ರೆ ಆಗ ನಾವು ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ನಾವು ಅಂದ್ರೆ ಆ ತರದ ಮೆಂಟಾಲಿಟಿಯನ್ನು ಸಾಧ್ಯ ಅಂದ್ರೆ ಈಗ ಅಂದ್ರೆ ಯಾಕೆ ಅವರು ಹೇಳ್ತಾರೆ ಅಂದ್ರೆ ಅವರಿಗೆ ಅದ್ರ ಬಗ್ಗೆ ಏನು ಡೆಪ್ತ್ ನಾಲೆಜ್ ಇರುದಿಲ್ಲ ಹಳ್ಳಿಗರು ಅಂದ್ರೆ ಸಾಮಾನ್ಯ ಸಾಕ್ಷರತೆ ಇದೆ ಸಂಪೂರ್ಣ ಬಟ್ ಆದ್ರೆ ಇನ್ನಷ್ಟು ಅಂದ್ರೆ ಏನಾಗ್ತದೆ ಹೆಚ್ಚಿನ ಮಾಹಿತಿ ಆತರ ಹೇಳ್ತಾರೆ ಅಂದ್ರೆ ಇಲ್ಲಿ ನೋಡಿ ಮನೆ ಹಂತದಲ್ಲಿ ನಾವು ಸಾಮಾನ್ಯವಾಗಿ ಆಹಾರ ಉಳಿಯುತ್ತೆ ಅಥವಾ ಅಡಿಗೆ ಮನೆಯಲ್ಲಿ ಏನು ಇರುವಂತ ತ್ಯಾಜ್ಯಗಳು ಇರುತ್ತೆ ಮತ್ತೆ ಇವುಗಳನ್ನ ಸಾಮಾನ್ಯವಾಗಿ ಒಂದು ಹಸಿ ಕಸದಲ್ಲಿ ಈ ತರಕಾರಿಗೆ ಇದನ್ನೆಲ್ಲ ನಮ್ಮ ಜಾನುವಾರುಗಳಿಗೆ ಬಳಕೆ ಮಾಡಬಹುದು ಅದು ಬಹಳ ಉತ್ತಮ ಅವುಗಳಿಗೆ ಆಹಾರ ಅದನ್ನ ಸ್ವಲ್ಪ ಕೆಲವೊಂದು ವೇಸ್ಟೇಜ್ ಅನ್ನ ತೆಗೆದ್ರೆ ಮತ್ತೆ ಇನ್ನೊಂದು ಬಯೋಗ್ಯಾಸ್ ಮಾಡ್ಕೊಳ್ಬಹುದು ನಾವು ಅನ್ನ ಏನು ಮಾಡ್ಕೊಂಡ್ರೆ ಅದು ಉಪಯೋಗವೇ ನೋಡಿ ಅದು ನಮ್ಮ ಪರಿಸರಕ್ಕೆ ಬಹಳ ಅಲ್ವಾ ಈ ತರ ಇದಕ್ಕಿಂತ ಒಳ್ಳೇದೇ ಅಥವಾ ಕಾಂಪೋಸ್ಟಿಂಗ್ ಮಾಡ್ಕೊಂಡು ಗೊಬ್ಬರ ಮಾಡಿಕೊಂಡ್ರೆ ನಮ್ಮ ಮನೆ ಹಂತದ ಯಾವ ತೋಟಗಳು ಇದೆ ಅಥವಾ ಇದಕ್ಕೆ ಹಾಕೊಳ್ಬಹುದು ನಮ್ಮಲ್ಲಿ ಅನೇಕ ಪಂಚಾಯತ್ ಅಲ್ಲಿ ಈ ತರ ಕಾಂಪೋಸ್ಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ ಅವುಗಳನ್ನ ಮಾರುವಂತ ಕೆಲಸಗಳು ಕೂಡ ಆಗ್ತಾ ಇದೆ ಇವತ್ತು ಮುಂದುವರಿಸುವ ಹಲೋ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ 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 ಹೇಳಿ ನವೀನ್ ಕುಮಾರ್ ಅಂತ ಹೇಳಿ ಮಂಗಳೂರಿಂದ ಮಾತಾಡೋದು ನಮಸ್ತೆ 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 ನವೀನ್ ಅದೇ ಈಗ ಒಂದು ಪ್ರಶ್ನೆಗಳು ಕೇಳ್ಬೋದು ಖಂಡಿತ ಕೇಳ್ಬೋದು ಪ್ರಶ್ನೆಗಾಗಿ ಕಾರ್ಯಕ್ರಮ ಕೇಳಿ ಪ್ರಶ್ನೆ ಓಕೆ ಅದೇನಂದ್ರೆ ಈಗ ನನಗೊಂದು ಪ್ರಶ್ನೆ ಬರೋದು ನಾನು ಆಕ್ಚುಲಿ ಬೇಸಿಕಲಿ ಈ ಹಳ್ಳಿಯಿಂದ ಬಂದವನು ಓಕೆ ಈಗ ಯೂಶಲಿ ನಮ್ಮ ಈ ಕಾರ್ಯಕ್ರಮದ ಮೂಲಕ ಈಗ ಹಳ್ಳಿಗಳಲ್ಲಿ ಈಗ ಪೇಟೆಗಳಲ್ಲಿ ಹಸಿ ಕಸ ಮತ್ತೆ ನಾವು ಒಣ ಕಸವನ್ನು ಸಿಗಬೇಕಾದ ವ್ಯವಸ್ಥೆಗಳಿದೆ ಈಗ ನಾವು ಹಳ್ಳಿಗಳಲ್ಲಿ ಹೋದ್ರೆ ಹಳ್ಳಿಗಳಲ್ಲಿ ಯಾವ ರೀತಿ ಅದು ಯಾವ ರೀತಿ ಆಗ್ತಾ ಇದೆಯೇ ಕ್ರಮಗಳಿದೆಯಾ ಹೌದು 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 ಅಂದ್ರೆ ಈಗ ಅಂದ್ರೆ ನೀವು ಹಳ್ಳಿಯಲ್ಲಿ ಯಾವ ತರ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೇಳ್ತಾ ಹೌದು ಅಂದ್ರೆ ಇಲ್ಲಿ ಅಂದ್ರೆ ಈಗ ಹಳ್ಳಿಯಲ್ಲಿ ನಮ್ಮ ಹೆಚ್ಚಿನ ಪ್ರದೇಶದಲ್ಲಿ ಕೂಡ ಇದ್ರ ಬಗ್ಗೆ ಒಂದು ರೀತಿಯ ಅವೇರ್ನೆಸ್ ಇದೆ ಅಂದ್ರೆ ನಾವು ಶಾಲಾ ಹಂತಕ್ಕೆ ಹೋಗಿ ಅವರಿಗೆ ಅಂದರೆ ಏನಪ್ಪಾ ಇದು ಹಸಿ ಕಸ ಅಂತ ಹೇಳಿದ್ರೆ ಅಥವಾ ಕಸ ಅಂದ್ರೆ ಏನು ಅಥವಾ ಈ ಅಪಾಯಕಾರಿ ತ್ಯಾಜ್ಯಗಳು ಅಂತೇಳಿ ಮನವರಿಕೆ ಮಾಡ್ತೇವೆ ಅಂದ್ರೆ ಅಂದ್ರೆ ಮನೆಯಲ್ಲಿ ಇದ್ದರೆ ಈ ಮಕ್ಕಳಿರ್ತಾರಲ್ಲ ಮಕ್ಕಳ ಕಿವಿಗೆ ಅದನ್ನು ಹಾಕಿದ್ರೆ ಅವರು ಸ್ವಲ್ಪ ಏನು ಒಂದು ರೀತಿಯಾಗಿ ಸೀರಿಯಸ್ ಆಗಿ ತಗೊಳ್ತಾರೆ ಅದನ್ನು ಆ ನಿಟ್ಟಿನಲ್ಲಿ ನಾವು ತುಂಬ ಕೆಲಸಗಳನ್ನು ಅಂದರೆ ಜಾ ಮನೆ ಹಂತದಲ್ಲಿ ಅವರಿಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಮತ್ತು ಮನೆ ಹಂತದಲ್ಲಿ ನಾವು ಏನು ಹೇಳಿದ್ವಲ್ಲ ಈಗ ಅಂದರೆ ಈ ನಾ ಅವರಿಗೆ ಈ ಪೈಪ್ ಕಾಂಪೋಸ್ಟಿಂಗನ್ನು ಮಾಡಲಿಕ್ಕೆ ಅವಕಾಶ ಇದೆ ಅವರಿಗೆ ಪೈಪ್ ಕಾಂಪೋಸ್ಟ್ ಮಾಡ್ಬೋದು ಅಥವಾ ಪಾಟ್ ಕಾಂಪೋಸ್ಟ್ ಈ ರಾಮಕೃಷ್ಣ ಮಿಷನ್ ಸಂಸ್ಥೆ ಇದೆ ಮಂಗಳೂರಲ್ಲಿ ಅವರು ಈ ಪಾಟ್ ಕಾಂಪೋಸ್ಟಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಮನೆ ಅಂದರೆ ಈಗ ನಗರದಲ್ಲಿ ಮನೆಗಳು ತುಂಬ ಕಂಜೆಸ್ಟೆಡ್ ಅಲ್ವಾ ಮನೆಯಲ್ಲಿ ಅವರು ಆ ಪಾಟ್ ಮಡಕೆಗಳನ್ನ ಕೊಡುವ ಮೂಲಕ ಅಲ್ಲೇನು ಅದಕ್ಕೆ ಆ ಕಸವನ್ನ ಏನ್ ಮಾಡೋದು ಹಸಿ ಕಸವನ್ನ ಹಾಕಿಕೊಂಡು ಅದನ್ನು ಗೊಬ್ಬರವನ್ನಾಗಿಸುವ ಪ್ರಕ್ರಿಯೆ ಅಂದರೆ ಆ ಟ್ಯಾರಿಸ್ ಮೇಲೆ ಅವರು ಮತ್ತೆ ಏನು ಮಾಡ್ತಾರೆ ಗೊಬ್ಬರ ಆಗುತ್ತಲ್ಲ ಅದನ್ನು ಆ ಟ್ಯಾರಿಸ್ ಮೇಲೆ ತರಕಾರಿ ಬೆಳೆದದಕ್ಕೆ ಹೂವಿನ ಯಾವುದು ಗಿಡಗಳಿಗೆ ಹಾಕಿಕೊಂಡು ನಿರ್ವಹಣೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲವು ನಮಗೆ ಫೀಲ್ಡ್ಗೆ ಹೋದಾಗ ಮತ್ತೆ ನಮ್ಮ ಇಲಾಖೆಗೆ ಬಂದವರು ಅದರ ಬಗ್ಗೆ ರಿಪ್ಲೈ ಮಾಡ್ತಾರೆ ಅಂದರೆ ಅನೇಕ ಈ ಥರ ಕಾಂಪೋಸ್ಟಿಂಗ್ ಹಂತಗಳು ಬೇರೆ 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 ಇದೆ ಮತ್ತೆ ನಿಮಗೆ ಈಗಾಗಲೇ ನಾವು ಸೂಚಿಸಿದ್ದು ಯಾವುದು ಈ ಘಟಕಗಳಿದೆ ಅಂತ ಘಟಕಗಳು ಸಾಮಾನ್ಯವಾಗಿ ಏನ್ ಮಾಡುತ್ತೆ ಆ ಗ್ರಾಮ ಹಂತದಲ್ಲಿ ನಿರ್ಮಾಣ ಆಗಿದೆ ಈ ನಿರ್ಮಾಣ ಆದಂತ ಘಟಕಗಳಿಗೆ ಅದಕ್ಕೆ ಏನು ಸಂಗ್ರಹಕ್ಕೆ ಸ್ವಚ್ಛತಾಗಾರಿದ್ದಾರೆ ಅವರು ಪ್ರತಿ ಮನೆ ಮನೆಗೆ ಹೋಗ್ತಾರೆ ಈಗ ಆ ಮನೆ ಮನೆಗೆ ಹೋಗಿ ಸಂಗ್ರಹ ಮಾಡುವಂತ ಕೆಲಸ ವಾಹನ ಕೂಡ ಇದೆ ಅಲ್ಲಿ ಅದನ್ನ ಸ್ವಚ್ಛ ವಾಹಿನಿ ಅಂತ ಕರಿತೇವೆ ಜೊತೆಗೆ ಆ ಇಲ್ಲಿ ಅಂದ್ರೆ ವಾಹನದ ಕಲೆ ಅಂದ್ರೆ ಈಗ ಹೋಗ್ಲಿಕ್ಕೆ ಆಗುದಿಲ್ಲ ವಾಹನ ಹೌದು ಅಂತ ಪ್ಲೇಸ್ ಗೆ ನಾವು ಏನ್ ಮಾಡಿದೇವೆ ಆಲ್ಟರ್ನೇಟಿವ್ ಅಂತ ಹೇಳಿದ್ರೆ ಈಗ ಅಂಗನವಾಡಿ ಕೇಂದ್ರಗಳಿದೆಯಲ್ಲ ಅಲ್ಲಿಗೆ ತಂದು ಕೊಡುವಂತ ವ್ಯವಸ್ಥೆ ಪ್ಲಾಸ್ಟಿಕ್ಗಳು ಪ್ಲಾಸ್ಟಿಕ್ ಹಸಿ ಕಸ ನಿರ್ವಹಣೆ ಮಾಡ್ಬೋದು ಮನೆ ಹಂತದಲ್ಲಿ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ನವೀನವ್ರೆ ನಮ್ಗೆ ಗೊತ್ತಿದೆ ಕಂಗು ಇದೆ ತೆಂಗು ಇದೆ ಹೂವಿನ ತೋಟ ಅದಕ್ಕೆ ಮಾಡಿಕೊಂಡ್ರೆ ಅದು ನಿರ್ವಹಣೆ ಮಾಡ್ಬೋದು ಹಸಿ ಕಸ ಪ್ರಾಬ್ಲಮ್ ಅಲ್ಲ ಅಂದ್ರೆ ಇದನ್ನ ಅಂದ್ರೆ ಹೋಗೋದ ಪ್ಲೇಸ್ ಅಲ್ಲಿ ಅಂಗನವಾಡಿಗೆ ತಂದು ಕೊಟ್ರೆ ಒಣ ಕಸಗಳನ್ನ ಅಲ್ಲಿಂದ ಕಲೆಕ್ಟ್ ಮಾಡುವಂತ ಪ್ರಕ್ರಿಯೆ ನಮ್ಮ ಇಲ್ಲಿ ನಡೀತಾ ಇದೆ ಧನ್ಯವಾದಗಳು ನವೀನ್ ಅವರೇ ನೀವು ಕೇಳಿದಂತ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅಂದ್ಕೊಳ್ತಾ ಇದ್ರೆ ನವೀನ್ ಅವರು ಕರೆ ಮಾಡಿ ಪ್ರಶ್ನೆಯನ್ನ ಕೇಳಿದ್ದಾರೆ ಅದಕ್ಕೆ ಸೂಕ್ತವಾದಂತಹ ಕೂಡ ನಮ್ಮ ಡೊಂಬೈ ಹಿಡ್ಕಿದು ಸರ್ ನೀಡಿದ್ದಾರೆ ಸರ್ ಅದೇ ರೀತಿ ನಾವು ಒಂದಷ್ಟು ಮಾತಾಡ್ತಿದ್ವಿ ನಿರ್ವಹಣೆ ಬಗ್ಗೆ ಈಗಾಗಲೇ ಹೇಳಿದ್ರೆ ಅದರಲ್ಲಿ ಒಂದಿಷ್ಟು ಜವಾಬ್ದಾರಿಗಳು ಕೂಡ ಇದೆ ಆ ಜವಾಬ್ದಾರಿಗಳ ಬಗ್ಗೆ ಸ್ವಲ್ಪ ಹೌದು ಅಂದ್ರೆ ಈಗ ನಾವು ನಾನು ಹೇಳಿದೆ ಇವರು ಅವರಿಗೆ ಮಾತಾಡುವಾಗ ವಿದ್ಯಾರ್ಥಿಗಳದ್ದು ಜವಾಬ್ದಾರಿ ಮತ್ತೆ ಅವರು ಅವರನ್ನ ನಾವು ಸ್ವಲ್ಪ ಈ ಇದಕ್ಕೆ ಬಳಸ್ಕೊಂಡ್ರೆ ಅಂದ್ರೆ ನಮ್ಮ ಪ್ರಾಪರ್ ಆಗಿ ಎಲ್ಲ ಸ್ವಚ್ಛತೆ ಆದ ಹಾಗೆ ಅಂತ ನಾನು ಅನ್ಕೊಂಡಿದ್ದೇನೆ ಈ ನಿಟ್ಟಿನಲ್ಲಿ ನಾವು ಈಗಾಗ್ಲೇ ನಮ್ಮ ಜಿಲ್ಲೆಯಲ್ಲಿ ಈ ಓಡಿಯಪ್ಪ ಪ್ಲಸ್ ವಿಷಯಗಳಿಗೆ ಕೂಡ ಆದ್ಯತೆಯನ್ನ ನೀಡಲಾಗ್ತಾ ಇದೆ ಅಂದ್ರೆ ಇಲ್ಲಿ ಗಮನಿಸಿ ಏನಪ್ಪಾ ಅಂದ್ರೆ ಈ ಅಂದ್ರೆ ಸರ್ಕಾರ ಈಗ ಒಡಿ ಪ್ಲಸ್ ಚಟುವಟಿಕೆಗಳನ್ನ ಅನುಷ್ಠಾನ ಮಾಡ್ಲಿಕ್ಕೆ ಕೂಡ ಅವಕಾಶ ನೀಡಿದೆ ಅಂದ್ರೆ ಇಲ್ಲಿ ಗಮನಿಸ್ಕೊಳ್ಳಿ ಅಂದ್ರೆ ಏನು ಗ್ರಾಮದಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳಾಗಿದೆ ಅವುಗಳು ಯಾವ ರೀತಿಯ ಸುಸ್ಥಿರತೆಯನ್ನ ಕಾಪಾಡಿಕೊಂಡು ಬಂದಿವೆ ಅನ್ನೋದ್ರ ಬಗ್ಗೆ ಕೂಡ ಈಗ ಸಮೀಕ್ಷೆಗಳಾಗ್ತಾ ಇದೆ ಅದರ ಬಗ್ಗೆ ಚಟುವಟಿಕೆಗಳು ಕೂಡ ಗ್ರಾಮಾಂತದಲ್ಲಿ ಇವತ್ತು ನಡೀತಾ ಇದೆ ನಾವು ಗಮನಿಸುದಿದ್ರೆ ಈಗ ಏನು ಗೃಹ ಶೌಚಾಲಯಗಳು ಮತ್ತೆ ಅಗತ್ಯ ಇರುವ ಕಡೆ ನಾವು ಸಮುದಾಯ ಶೌಚಾಲಯಗಳ ನಿರ್ಮಾಣ ಇರಬಹುದು ಹಾಗೇನೆ ತ್ಯಾಜ್ಯ ನಿರ್ವಹಣೆಗೆ ಘನತ್ಯಾಜ್ಯ ಘಟಕಗಳು ಇವೆಲ್ಲವುಗಳೆಲ್ಲ ಪ್ರಗತಿಯನ್ನು ಸಾಧಿಸ್ಕೊಂಡಿದ್ದೇವೆ ಅಂದ್ರೆ ಈಗ ಈಗಾಗಲೇ ನಮ್ಮ ರಾಜ್ಯ ಮಟ್ಟದಲ್ಲಿ ಸುಮಾರು ಐನೂರು ಐದು ಸಾವಿರ ಗ್ರಾಮ ಪಂಚಾಯತ್ಗಳಲ್ಲಿ ಈ ಯಾವುದು ಡಿ ಪಿ ಗೆ ಕೂಡ ಅನುಮೋದನೆ ಸಿಕ್ಕಿದೆ ಈ ಘನತ್ಯಾಜ್ಯದ್ದು ಹಾಗೇನೆ ಸುಮಾರು ಎರಡು ಸಾವಿರದ ಐವತ್ನಾಲ್ಕು ಗ್ರಾಮ ಪಂಚಾಯತ್ಗಳಲ್ಲಿ ಕೂಡ ಇವತ್ತು ಘನತ್ಯಾಜ್ಯ ನಿರ್ವಹಣಾ ಘಟಕ ಏನು ತುಂಬಾ ಸೂಪರ್ ಆಗಿ ಕಾರ್ಯಾಚರಣೆಯಲ್ಲಿದೆ ಹಾಗೆ ಅಂದ್ರೆ ಈ ಅಂದ್ರೆ ಈ ನಮ್ಗೆ ಸುಮಾರು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಅಂತ್ಯದೊಳಗಡೆ ಈ ಕೇಂದ್ರ ಸರ್ಕಾರ ಏನು ಅವರ ಮಾರ್ಗಸೂಚಿ ಇದೆ ಅದರ ಪ್ರಕಾರ ಓಡಿಯಾ ಪ್ಲಸ್ ಅಂತ ಘೋಷಿಸಬೇಕು ಈಗ ನಾವು ಈಗ ಪ್ರೆಸೆಂಟ್ ಮೊನ್ನೆ ಆಗಸ್ಟ್ ಹದಿನೈದಕ್ಕೆ ನಾವು ಒ ಡಿ ಪ್ಲಸ್ ಒನ್ ಅಂತ ಘೋಷಣೆಯನ್ನು ಮಾಡ್ಕೊಂಡಿದ್ದೇವೆ ಜಿಲ್ಲೆಯನ್ನು ಕೂಡ ಅಂದ್ರೆ ಅದು ರಾಜ್ಯ ಸರ್ಕಾರದ ಸುತ್ತೋಲೆ ಪ್ರಕಾರ ನಾವು ಘೋಷಣೆಯನ್ನು ಮಾಡಿರುವಂತದ್ದು ಅಂದ್ರೆ ನಮ್ಮಲ್ಲಿ ಈಗ ನಾವು ಈ ಘಟಕಾಂಶಗಳ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ಲ ಅದರಲ್ಲಿ ಎಂಬತ್ತು ನಷ್ಟು ಅಭಿವೃದ್ಧಿಯನ್ನು ಸಾಧಿಸಿದ್ದೇವೆ ಆ ಪ್ರಕಾರ ಒಡಿಯ ಪ್ಲಸ್ ಒನ್ ಅನ್ನು ಘೋಷಣೆ ಕೂಡ ಮಾಡಿದ್ದೇವೆ ಓಕೆ ಒಡಿಯ ಬಗ್ಗೆ ಮಾತಾಡುವ ಸರ್ ಅದಕ್ಕಿಂತ ಮುಂಚೆ ಒಬ್ಬರು ಹಲೋ ನಮಸ್ತೆ 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 ಯಾರಿದು ಇದು ಪುಡುಕ ಗ್ರಾಮ ಪಂಚಾಯತ್ ಇದು ಇವತ್ತು ಇವಾಗ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಲ್ಲ ಒಂದು ಒಟ್ಟಾರೆ ಸ್ವರೂಪ ಏನಂತ ಸ್ವಲ್ಪ ಮಾಹಿತಿ ಕೊಡಬಹುದಾ ನಾವು ಟಾಪಿಕ್ ಬಗ್ಗೆ ಈಗ ಬರ್ತೇವೆ ನಾವು ಅದೇ ವಿಷಯ ಮಾಡ್ತಾ ಈಗ ಮೋಸ್ಟ್ಲಿ ಎಸ್ ಎಸ್ ಜಿ ಹೇಮಂತ್ ಅವರೇ ನೀವು ಕೇಳಿದಂತಂದ್ರೆ ನಾವು ಮಾತಾಡುವಂತ ವಿಷಯ ಇವತ್ತು ಸ್ವಚ್ಛ ಸರ್ವೇಕ್ಷಣ ಅಭಿಯಾನ ಅಂತ ಈ ವಿಚಾರಗಳನ್ನ ಅದಕ್ಕಿಂತ ಮುಂಚೆ ಮಾತಾಡಿ ಅನಂತರ ಆ ವಿಚಾರಕ್ಕೆ ಬರುವ ಅನ್ನುವಂತ ನೀವು ಲೈನ್ ಅಲ್ಲೇ ಇರಿ ಕೇಳ್ತಾ ಇರಿ ಮತ್ತೆ ಮನದಟ್ಟ ಮತ್ತೆ ಕಾಲ್ ಮಾಡಿ ಖಂಡಿತ ಮುಂದಿನ ಕಾಲ್ ಆಗಿದ್ದಾರೆ ಹಲೋ ನಮಸ್ತೆ ಹಲೋ ಹಲೋ ನಮಸ್ತೆ ನಮಸ್ತೆ ಮಾತಾಡಿ ಇಲ್ಲ ಕರೆ ಮಾಡಿದವರು ಯಾಕೋ ಕಟ್ ಮಾಡಿದ್ದಾರೆ ಓಕೆ ಓಡಿಎಫ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಹೌದು ಒಂದು ಓಡಿಎಫ್ ಪ್ಲಸ್ ಅಂದ್ರೆ ನಮ್ಮ ಚಟುವಟಿಕೆಗಳು ಈ ನಿಟ್ಟಿನಲ್ಲಿ ಆಗ್ತಾ ಇದೆ ಅಂತ ಅಂದ್ರೆ ಇಲ್ಲಿ ಬಹಳ ಗಮನಿಸ್ಕೊಳ್ಬೇಕು ಅಂದ್ರೆ ಈಗ ನಮ್ಮ ಎಲ್ಲ ಗ್ರಾಮ ಮಟ್ಟದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಏನು ತರಬೇತಿಗಳು ಕೂಡ ಆಗ್ತಾ ಇದೆ ಅಂದ್ರೆ ಇಲ್ಲಿ ಬಹುಶಃ ಎಲ್ಲ ಅಂದ್ರೆ ನಮ್ಮಲ್ಲಿ ತರಬೇತಾರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ ಒಡಿ ಪ್ಲಸ್ ಚಟುವಟಿಕೆಗಳು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ನಷ್ಟು ನಷ್ಟು ಅನುಷ್ಠಾನ ಆಗ್ಬೇಕು ನಾನು ಹೇಳಿದೆ ಎಂಬತ್ತು ಪರ್ಸೆಂಟ್ ಅಭಿವೃದ್ಧಿ ಆಯ್ತು ಅದಕ್ಕೆ ನಮಗೆ ಒಡಿ ಪ್ಲಸ್ ಒನ್ ಘೋಷಣೆ ಮಾಡಿದ್ದೇವೆ ಅಂತ ಈಗ ಹಂಡ್ರೆಡ್ ಪರ್ಸೆಂಟ್ನಷ್ಟು ನಷ್ಟು ಇಪ್ಪತ್ನಾಲ್ಕು ಒಳಗಡೆ ಆಗ್ಬೇಕಿದ್ರೆ ಅಂದ್ರೆ ಏನೆಲ್ಲ ಮಾಡಬೇಕು ಅವರಿಂದ ಆಗ್ಬೇಕು ಅನ್ನೋದನ್ನ ಕೂಡ ನಾವು ಅವರಿಗೆ ತಿಳಿ ಗ್ರಾಮ ಗ್ರಾಮಾಂಟದಲ್ಲಿ ಕೇವಲ ಅಧಿಕಾರಿ ಅವರಿಗೆ ಮಾತ್ರ ಅಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ವಿ ಡಬ್ಲ್ಯೂಸ್ಸಿ ಮೆಂಬರ್ಸ್ ಗಳು ಹಾಗೇನೆ ಗ್ರಾಮದ ಹಿರಿಯರು ಅಲ್ಲಿ ಎಲ್ಲ ಊರಿನವರು ಸಂಘಟನೆಗಳು ಎಲ್ಲಗಳಿಗೂ ನಾವು ಹೇಳ್ಕೊಡುವಂತಹ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದೇವೆ ಓಕೆ ಇದು ಒ ಡಿ ಎಫ್ ಪ್ಲಸ್ ಬಗ್ಗೆ ಒಂದಿಷ್ಟು ಮಾಹಿತಿ ಅದೇ ರೀತಿ ಈಗ ಒಂದಿಷ್ಟು ಕೇಳುಗರು ಏನಂದ್ರೆ ಕಾಯ್ತಾ ಇದ್ದಾರೆ ಸ್ವಚ್ಛ ಸರ್ವೇಕ್ಷಣೆ ಈ ಬಗ್ಗೆ ಮಾತಾಡ್ತಿಲ್ಲ ಯಾಕೆ ಅದೇ ಒಂದು ಟಾಪಿಕ್ ಅನ್ನು ಇಟ್ಕೊಂಡು ಅದು ಯಾಕೆ ಮಾತಾಡ್ತಿಲ್ಲ ಅಂತ ಖಂಡಿತ ಈಗ ನಾವು ಅದೇ ಟಾಪಿಕ್ ಗೆ ಬರುವ ಈ ಒಂದು ಸ್ವಚ್ಛ ಸರ್ವೇಕ್ಷಣೆ ಅಭಿಯಾನ ಈ ಒಂದು ಸಮೀಕ್ಷೆ ಯಾವಾಗ ಪ್ರಾರಂಭ ಆಯ್ತು ಅದೇ ರೀತಿ ಯಾವಾಗ ಮುಗಿಯೋದು ಯಾವ ರೀತಿ ಪ್ರಕ್ರಿಯೆ ಓಕೆ ಓಕೆ ಈಗಾಗಲೇ ನಮ್ಮ ಈ ಸರ್ಕಾರ ಗ್ರಾಮೀಣ ನೈರ್ಮಲ್ಯವನ್ನ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಈ ಕೇಂದ್ರ ಸರ್ಕಾರದ ಏನು ಗ್ರಾಮೀಣ ಕುಡಿಯುವ ನೀರು ಮತ್ತು ಈ ನೈರ್ಮಲ್ಯ ಇಲಾಖೆ ಜೊತೆಗೆ ಜಲ್ಶಕ್ತಿ ಮಂತ್ರಾಲಯ ಏನು ಭಾರತ ಸರ್ಕಾರದಿದೆ ಇದು ಆಯೋಜಿಸಿರುವಂತಹ ಒಂದು ಏನು ಸ್ವಚ್ಛ ಸರ್ವೇಕ್ಷಣ ಗ್ರಾಮೀಣ ಸಮೀಕ್ಷೆ ಇದು ಅಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಈ ಯೋಜನೆ ಮೂಲಕ ಈ ಎಸ್ ಎಸ್ ಜಿ ಅಂತ ಹೇಳಿದ್ವಲ್ಲ ಸ್ವಚ್ಛ ಸರ್ವೇಕ್ಷಣ ಗ್ರಾಮೀಣ ಅಂತ ಅಂದ್ರೆ ಅದ್ರ ಮೂಲಕ ಬೃಹತ್ ಪ್ರಮಾಣದಲ್ಲಿ ನಾಗರಿಕರನ್ನ ಭಾಗವಹಿಸುವಂತೆ ಮಾಡುವಂತದ್ದು ಅಂದ್ರೆ ಭಾಗವಹಿಸುವಂತೆ ಹೇಗೆ ಇಲ್ಲಿ ಏನಾಗಿದೆ ನಮ್ಮ ಸ್ವಚ್ಛ ಭಾರತ್ ಮಿಷನ್ ನಿಂದ ಆಗಿರುವಂತ ಪ್ರಗತಿ ಅಂತ ಅದನ್ನ ತಿಳ್ಕೊಳ್ಬೇಕು ಈ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನ ಮೂಡಿಸ್ಬೇಕು ಜೊತೆಗೆ ಆ ಪ್ರಸ್ತುತ ಏನು ಈ ಶುಚಿತ್ವ ಮತ್ತೆ ನೈರ್ಮಲ್ಯದ ಬಗ್ಗೆ ಏನು ಏನು ಮೌಲ್ಯಮಾಪನ ಮಾಡಿ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಶ್ರೇಯಾಂಕವನ್ನ ಕೊಡುವಂತ ಉದ್ದೇಶದಿಂದ ಈ ಆ ಒಂದು ಸಮೀಕ್ಷೆಯನ್ನು ಆಯೋಜನೆ ಮಾಡಿದ್ದಾರೆ ಇಲ್ಲಿ ಬಹಳ ಗಮನಿಸ್ಕೊಳ್ಬೇಕಾದ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಕಳೆದ ಎರಡು ಸಾವಿರದ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಸಾಲಿನಲ್ಲಿ ಅಂದ್ರೆ ನಮ್ಮ ಈ ಇಲಾಖೆ ಏನಿದೆ ಈ ಒಂದು ಸಮೀಕ್ಷೆಯನ್ನು ಕೂಡ ಆಯೋಜನೆ ಮಾಡಿತ್ತು ಅದರಲ್ಲಿ ಏನು ಕೆಲವು ಈ ಪರಿ ಪರಿಮಾಣಾತ್ಮಕ ಮತ್ತೆ ಗುಣಾತ್ಮಕವಾದಂತ ಏನು ಆಧಾರದ ಮೇಲೆ ದೇಶದಾದ್ಯಂತ ಎಲ್ಲ ಏನು ಈ ಜಿಲ್ಲೆಗಳಿಗೆ ರಾಷ್ಟ್ರೀಯ ಒಂದು ಶ್ರೇಯಾಂಕವನ್ನು ಕೂಡ ನೀಡಿದೆ ಅಂದ್ರೆ ಈ ಹಿಂದಿನ ಸಮೀಕ್ಷೆಯಲ್ಲಿ ಏನು ನಾಗರಿಕರನ್ನ ಏನು ಒಂದು ರೀತಿಯ ಇನ್ವಾಲ್ವ್ ಮಾಡಿಕೊಂಡಿದೆ ಅಂದ್ರೆ ಅವರ ಅಭಿಪ್ರಾಯಗಳನ್ನು ಹೇಗೆ ಪಡ್ಕೊಂಡಿದೆ ಅದೇ ರೀತಿ ಈ ಎರಡ್ ಸಾವಿರದ ಇಪ್ಪತ್ತೊಂದರ ಸಮೀಕ್ಷೆಯಲ್ಲೂ ಕೂಡ ಅದೇ ಈಗ ನಡೀತಾ ಇರುವಂತದ್ದು ನಾವು ಅದು ಅವರ ಅಭಿಪ್ರಾಯಗಳನ್ನ ಸಂದರ್ಶನಗಳನ್ನ ಮಾಡ್ತೇವೆ ಅವರ ಫೀಡ್ಬ್ಯಾಕ್ ಅನ್ನ ತಗೊಳ್ಳುವಂತಹದ್ದು ಮತ್ತೆ ಇನ್ನೊಂದು ಸಾರ್ವಜನಿಕ ಸ್ಥಳದಲ್ಲಿ ಏನು ಈ ಶುಚಿತ್ವ ನಾರ್ಮಲತೆ ಹೇಗಿದೆ ಅದರ ಬಗ್ಗೆ ಸಮೀಕ್ಷೆ ಮಾಡುವಂತದ್ದು ಅಂದ್ರೆ ಅಷ್ಟೇ ಅಲ್ಲ ಇವೆಲ್ಲ ಇಲ್ಲಿ ಆಗಿರುವಂತ ಪ್ರಗತಿಯನ್ನ ನಾವು ಅದನ್ನ ಐ ನಲ್ಲಿ ಕೂಡ ಏನು ಹಿಂದಿಕರಿಸಲಿಕ್ಕಿದೆ ಅಂದ್ರೆ ಅದನ್ನ ಅದರ ಆಧಾರದ ಮೇಲೆ ಹೇಗಿದೆ ಅನ್ನೋದ್ರ ಮೇಲೆ ಶ್ರೇಯಾಂಕವನ್ನ ನೀಡ್ತಾರೆ ಮುಂದಿನ ಕಾಲ ಹಲೋ ನಮಸ್ತೆ 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 ಯಾರಿದು ಎಂತ ಸರ್ ನಿಮ್ಮ ಹೆಸರು

ನನ್ಗೆ ಏನು ನಿಮ್ಮ ಮಾತು ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ನೆಟ್ವರ್ಕ್ ಇರುವಲ್ಲಿ ನಿಂತ್ಕೊಂಡು ಮಾತಾಡಿ ಅಥವಾ ಅದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರೆ ರೇಡಿಯೋದಲ್ಲೂ ಕೂಡ ನೀವು ಕೇಳಬಹುದು ಹಂತಗಳು ಓಕೆ ವ್ಯವಸ್ಥೆ ಹಂತಗಳು ಯಾವ್ದು ವಿಷಯಕ್ಕೆ ಬರ್ತೇವೆ ಲೈನ್ ಅಲ್ಲಿ ಕೇಳ್ತಾ ಇರಿ ರೇಡಿಯೋ ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ ಓಕೆ ಓಕೆ ಹೇಳಿ ಸರ್ ಅಂದ್ರೆ ಈ ಎಲ್ಲ ಏನು ಘಟಕಾಂಶದಲ್ಲಿ ನಮ್ಮ ಆಗಿರೋ ಪ್ರಗತಿ ಮೇಲೆ ಅದನ್ನ ಐಎಮ್ ನಲ್ಲಿ ಏನು ನಾವು ಇಂದೀಕರಿಸ್ತೇವೆ ಅದ್ರ ಆಧಾರದಲ್ಲಿ ಏನು ಶ್ರೇಯಾಂಕವನ್ನು ನೀಡ್ತಾರೆ ಅಂತ ನಾನು ಹೇಳಿದೆ ಇಲ್ಲಿ ಬಹಳ ಗಂಭೀರವಾಗಿ ನಾವು ತಿಳ್ಕೊಳ್ಬೇಕೇನಪ್ಪ ಅಂತ ಹೇಳಿದ್ರೆ ಈಗಾಗಲೇ ನಮ್ಮಲ್ಲಿ ಇದಕ್ಕೆ ಏನು ಒಂದು ರೀತಿಯ ಚಾಲನೆ ಕೂಡ ಸಿಕ್ಕಿದೆ ಅಂದ್ರೆ ಸಾಮಾನ್ಯವಾಗಿ ಇಲ್ಲಿ ಸಾರ್ವಜನಿಕ ಸ್ಥಳಗಳ ಸಮೀಕ್ಷೆ ಜೊತೆಗೆ ಸಮುದಾಯದಲ್ಲಿನ ಸ್ವಚ್ಛತೆ ದೃಷ್ಟಿಕೋನ ಮತ್ತೆ ಅಲ್ಲಿ ಏನು ಶಿಫಾರಸ್ಗಳಿವೆ ಮತ್ತೆ ನಾವು ಏನು ವರದಿಗಳನ್ನ ಕೊಟ್ಟಿದ್ದೇವೆ ಅದು ಶೌಚಾಲಯ ನಿರ್ಮಾಣದ ಪ್ರಗತಿ ಇರಬಹುದು ಜಿಯೋ ಟ್ಯಾಗಿ ಫೋಟೋ ಆರೋಹಣ ಮಾಡಿರುವಂತದ್ದು ಇರ್ಬೋದು ಈಗ ನಾವು ಓಡಿಎಫ್ ಪ್ಲಸ್ ಬಗ್ಗೆ ಹೇಳಿದೆ ಹಾಗೇನೆ ಸಮಗ್ರ ಶುಚಿತ್ವದ ಏನು ಪ್ಯಾರಾಮೀಟರ್ ಇದೆ ಅದರ ಮೇಲೆ ಈಗಾಗಲೇ ನಾವು ಇದಕ್ಕೆ ಏನು ಶ್ರೇಯಾಂಕವನ್ನ ನೀಡ್ತಾರೆ ಅಂದ್ರೆ ನಾವು ಇಲ್ಲಿ ಬಹಳ ಗಮನಿಸ್ಕೊಳ್ಬೇಕು ಯಾಕೆ ನಾನು ಓಡಿ ಪ್ಲಸ್ ಅದನ್ನು ಒತ್ತಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಓಡಿ ಪ್ಲಸ್ ಸಾಧಿಸಿದ್ರೆ ಮಾತ್ರ ನಾವು ಜಿಲ್ಲೆ ಏನು ಶ್ರೇಯಾಂಕ ಹೆಚ್ಚಳ ಆಗ್ತದೆ ನಮ್ಮ ಗ್ರಾಮ ಮಟ್ಟದಲ್ಲಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ನಷ್ಟು ಎಲ್ಲ ಏನು ನಮ್ಮ ವಿಷಯಗಳು ಸುಸ್ಥಿರವಾಗಿ ಇದೆ ಅಂತ ಹೇಳಿದ್ರೆ ಮಾತ್ರ ಅಂದ್ರೆ ಜನ ಏನು ಕೇಳುಗರಿದ್ದಾರೆ ಅಂದ್ರೆ ಕೇವಲ ಅವರ ಜವಾಬ್ದಾರಿ ಕೂಡ ನಾವು ಅದೇ ಸ್ವಚ್ಛ ಸರ್ವೇಕ್ಷಣ ಸಮೀಕ್ಷೆ ಇದೆಯಲ್ಲ ಈಗ ಫೀಡ್ಬ್ಯಾಕ್ ಕೊಡುವಾಗ ಅವರು 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 ಕೂಡ ಇದ್ರಲ್ಲಿ ಇನ್ವಾಲ್ವ್ ಆಗಬೇಕು ಮೋಸ್ಟ್ಲಿ ಕೇಳುಗರಿದ್ರೆ ನಾನು ಒಂದು ಇನ್ಸ್ಟ್ರಕ್ಷನ್ ಯಾರೆಲ್ಲ ಕೇಳುಗರಿದ್ದೀರಿ ಅವರೆಲ್ಲರೂ ಕೂಡ ನಿಮ್ಮ ಮೊಬೈಲಲ್ಲಿ ಗೂಗಲ್ ಕ್ರೋಮಲ್ಲಿ ಇರ್ಬೋದು ಅಥವಾ ಪ್ಲೇಸ್ಟೋರ್ಗ್ ಹೋಗಿ ಎಸ್ ಎಸ್ ಜಿ ಟ್ವೆಂಟಿ ಟ್ವೆಂಟಿ ಒನ್ ಅಂತ ಹಾಕಿದರೆ ನಿಮಗೆ ಇದರ ಆ್ಯಪ್ ಸಿಗುತ್ತೆ ಅದನ್ನ ಡೌನ್ಲೋಡ್ ಮಾಡುವ ಮೂಲಕ ನೀವು ಅದ್ರಲ್ಲಿ ಏನ್ ಮಾಡಬಹುದು ನಿಮ್ಮ ನಿಮ್ಮ ಫೀಡ್ಬ್ಯಾಕ್ ಅನ್ನ ನೀಡಲಿಕ್ಕೆ ಸಾಧ್ಯ ಇದೆ ಅಂದ್ರೆ ಇದನ್ನ ನೀವು ಮಾಡಿದ್ರೆ ನಿಮ್ಮ ಫೀಡ್ಬ್ಯಾಕ್ ಎಲ್ಲಿ ಹೋಗುತ್ತೆ ಕೇಂದ್ರ ಸರ್ಕಾರದವರಿಗೆ ಹೋಗುತ್ತೆ ನಮ್ಮಲ್ಲಿ ಆಗಿರುವಂತಹ ಪ್ರಗತಿ ಹಾಗಾಗಿ ಅದನ್ನು ನಾನು ಹೇಳುವಂತದ್ದು ಎಲ್ಲರೂ ಕೂಡ ನಮ್ಮ ಪ್ಲೇ ಪ್ಲೇಸ್ಟೋರ್ಗೆ ಡೌನ್ಲೋಡ್ ಫೀಡ್ಬ್ಯಾಕ್ ಅದರಲ್ಲಿ ಅವರ ಹೆಸರನ್ನು ನಮೂದಿಸಬೇಕು ಮೊಬೈಲ್ ನಂಬರ್ ವೇಜ್ ಹಾಕಬೇಕು ಮತ್ತೆ ಅದರಲ್ಲಿ ಸ್ಟೇಟ್ ಕೇಳುತ್ತೆ ಸ್ಟೇಟ್ ಅಲ್ಲಿ ಕರ್ನಾಟಕ ಅಂತ ಹಾಕ್ಲಿ ಜೊತೆಗೆ ಡಿಸ್ಟಿಕ್ ಕೇಳುತ್ತೆ ಮಂಗಳೂರು ದಕ್ಷಿಣ ಕನ್ನಡ ಅಂತ ಹಾಕ್ಬೇಕು ಬೇರೆ ಡಿಸ್ಟಿಕ್ ಆದ್ರೆ ಬೇರೆ ಅವರಿಗೆ ಪಾಯಿಂಟ್ಸ್ ಅದಕ್ಕೋಸ್ಕರ ಅದನ್ನ ಅವ್ರು ಮಾಡ್ಬೇಕಾಗುತ್ತೆ ಅದಕ್ಕೆ ಹೇಳಿದ್ದು ಅಂದ್ರೆ ಇಲ್ಲಿ ನಾವು ಬಹಳ ನಾನು ಅದನ್ನೇ ಮತ್ತೆ ಸ್ಟ್ರೆಸ್ ಮಾಡ್ತಾ ಇರುವಂತದ್ದು ಒಡೆ ಪ್ಲಸ್ ಏನು ನಾವು ಘೋಷಣೆ ಮಾಡ್ಬೇಕಿದ್ರೆ ಇಲ್ಲಿ ಇದು ಎಸ್ ಎಸ್ ಜಿ ಮತ್ತೆ ಅದು ಒಂದೇ ನಾನು ಎರಡು ಮುಖಗಳು ಅಂತಾನೆ ತಿಳ್ಕೊಳ್ಬೇಕು ಅಂದ್ರೆ ನಮ್ಮಲ್ಲಿ ಇದಕ್ಕೆ ಒಂದಷ್ಟು ಮಾನದಂಡಗಳು ಕೂಡ ಇದೆ ಓಡಿ ಪ್ಲಸ್ ಮಾನದಂಡಗಳ ಬಗ್ಗೆ ಮಾತಾಡೋಣ ಸರ್ ನಿಮಗೆ ನಮಸ್ತೆ ಕಾರ್ಯಕ್ರಮದಲ್ಲಿ ಮೇಡಂ ಹೇಳಿ ನಿಮ್ಮ ಹೆಸರು ಏನು ಗ್ರಾಮೀಣ ಮಟ್ಟದಲ್ಲಿ ಸ್ವಚ್ಛತೆ ಬಗ್ಗೆ ಪಂಚಾಯಿತಿಗಳು ಯಾವ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವೆ ಮತ್ತೆ ಮಕ್ಕಳಿಗೆ ಸ್ವಚ್ಛತೆ ಅರಿವಿನ ಬಗ್ಗೆ ಏನೇನು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಹಿಂದೆ ಒಬ್ರು ಮಾಡಿದವರು ಅದೇ ನಾನು ಹೇಳಿದೆ ಅವರಿಗೆ ವಿದ್ಯಾರ್ಥಿಗಳನ್ನ ನಾವು ಬಳಸ್ಕೊಳ್ಬೇಕು ಗ್ರಾಮ ಹಂತದಲ್ಲಿ ಕಾರ್ಯಕ್ರಮಗಳ ಅನುಷ್ಠಾನದ ಬಗ್ಗೆ ನಾವು ತುಂಬಾ ದೀರ್ಘವಾಗಿ ಮಾತಾಡಿತು ಅಂದ್ರೆ ಮಕ್ಕಳನ್ನ ಬಹಳ ಅಂದ್ರೆ ಅದೇ ಮನೆಯಲ್ಲಿ ಅವರು ಏನು ಅವರು ರೂಢಿಸ್ಕೊಂಡು ಹೋಗ್ತಾರೆ ಅದು ನಮ್ಮ ಅಂದ್ರೆ ಮುಂದಿನ ಏನು ಜನರೇಷನ್ ಕೂಡ ಅಗತ್ಯ ಅಂದ್ರೆ ಅವರು ಆರಂಭದಲ್ಲಿ ನಾವು ಈ ನಾವು ಸ್ವಚ್ಛತೆ ಬಗ್ಗೆ ಸ್ವಲ್ಪ ಕಾಳಜಿ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತೆ ಆ ಪ್ರಧಾನ ಅವರ ಯೋಜನೆಗಳು ಅಥವಾ ಕ್ಲೀನ್ ಇಂಡಿಯಾ ಇರ್ಬೋದು ಸ್ವಚ್ಛತೆ ಮಾಡುವಂಥದ್ದು ಇವು ಇವುಗಳೆಲ್ಲ ನಾವು ಕೆಲವು ಅಂಶಗಳನ್ನು ಗಮನಿಸಿದ್ರೆ ಅದು ಯಾಕೆ ಮಾಡ್ಬೇಕು ಅನ್ನೋದು ಗಂಭೀರತೆ ನಮ್ಗೆ ಮುಂದಿನದ್ದನ್ನು ನಾವು ಈಗಾಗ್ಲೇ ಏನು ಒಂಥರ ಕಡಿಮೆ ಮಾಡಬೇಕು ಆ ಕಸ ಹಾಕ್ಬಾರ್ದು ಬೀದಿಯಲ್ಲಿ ಹಾದಿಯಲ್ಲಿ ಹಾಕ್ಬಾರ್ದು ಅಂದ್ರೆ ಇದರಿಂದ ನಮಗೆ ಸಮಸ್ಯೆ ಅಂದ್ರೆ ಆ ಮಕ್ಕಳಲ್ಲಿ ಅಂತದ ಒಂಥರ ಕಾಳಜಿ ಮೂಡಿಸುವಂತ ಜಾಗೃತಿ ಹಳ್ಳಿ ಮಟ್ಟದಲ್ಲಿ ಆಗ್ತಾ ಇದೆ ಗ್ರಾಮ ಹಂತದಲ್ಲಿ ಆಗ್ತಾ ಇದೆ ಹಾಗಾಗಿ ತುಂಬಾ ಜಾಥಾಗಳು ಆಗ್ತಾ ಇದೆ ಶಾಲಾ ಮಕ್ಕಳನ್ನು ಸೇರಿಸ್ಕೊಂಡು ಜೊತೆಗೆ ಅಂದ್ರೆ ಒಂಥರ ನಮ್ಮ ತ್ಯಾಜ್ಯ ನಿರ್ವಹಣೆ ಬಗ್ಗೆ ನಮ್ಮ ನಡಿಗೆ ತ್ಯಾಜ್ಯ ಮುಕ್ತ ಕಡೆಗೆ ಅನ್ನೋದು ಅನೇಕ ಆಂದೋಲನಗಳಾಗಿದೆ ಅದರಲ್ಲಿ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ಒಂಥರ ಮನೋಭಾವ ಬದಲಾವಣೆ ಮಾಡುವಂತ ಏನು ಆಂದೋಲನಗಳು ನಡೆದಿವೆ ವಿದ್ಯೆ ಅವ್ರು ಕೇಳಿದಂತ ಪ್ರಶ್ನೆಗೆ ಉತ್ತರ ಸಿಕ್ಕಿತು ಅಂತ ಅಂದ್ಕೊಳ್ತಾ ಇದ್ದೀವಿ ಅದ ರೀತಿ ನಾವು ಸಮೀಕ್ಷೆಯ ಬಗ್ಗೆ ಇವತ್ತು ಮಾತಾಡ್ಬೇಕಾಗಿರುವಂತದ್ದು ಒಂದಿಷ್ಟು ವಿಚಾರಗಳು ಅದರ ಬಗ್ಗೆ ಇರುವಂತದ್ದು ಇರುವಾಗ ಆ ಸಮೀಕ್ಷೆಯ ಬಗ್ಗೆ ಅದೇ ರೀತಿ ಆಗ್ಲೇ ಹೇಳ್ತಾ ಇದ್ದು ಒಂದಿಷ್ಟು ವಿಚಾರಗಳನ್ನ ಅದನ್ನೇ ಓಕೆ ಅಂದ್ರೆ ಈಗ ನಾನು ಹೇಳಿದೆ ಅಂದ್ರೆ ಮಾನದಂಡಗಳಿವೆ ಅಂದ್ರೆ ನಮ್ಮಲ್ಲಿ ಬಹುಶಃ ಈಗ ಇಲ್ಲಿ ನಾವು ಹೇಳಿದೆ ನಾನು ಒಂಥರ ಟೈಮ್ ಲೈನ್ ಅನ್ನ ಕೊಟ್ಟಿದ್ದಾರೆ ಸಮೀಕ್ಷೆಗೆ ಅಂದ್ರೆ ನ್ಯಾಷನಲ್ ಲಾಂಚ್ ಸೆಪ್ಟೆಂಬರ್ ಒಂಬತ್ತಕ್ಕ ಆಗಿದೆ ಈಗಾಗಲೇ ಅದ್ರ ಜೊತೆಗೆ ಈ ನಮ್ಮಲ್ಲಿ ಸ್ಟೇಟ್ ಲೆವೆಲ್ ಸಂಬಂಧಪಟ್ಟಂತಹ ಏನು ವರ್ಕ್ಶಾಪ್ ಅದಕ್ಕೆ ಯಾರೆಲ್ಲ ಎಸ್ಆರ್ ಇದ್ದಾರೆ ಅವರಿಗೆ ಟ್ರೈನಿಂಗ್ ಆಗಿವೆ ಅಂದ್ರೆ ಇಲ್ಲಿ ಈಗ ನಮ್ಮ ಎಸ್ ಎಸ್ ಜಿ ಇದೆಯಲ್ಲ ಈಗ ಫೀಡ್ಬ್ಯಾಕ್ ಕೊಡುವಂಥದ್ದು ಆ ಫೀಡ್ಬ್ಯಾಕ್ ಕೊಡುವಂಥದ್ದು ಕೊಡುವಂತದ್ದು ಈಗ ನಮ್ಗೆ ಈ ತಿಂಗಳ ಮೂವತ್ತಕ್ಕೆ ಮುಗಿಯುತ್ತೆ ಅಂದ್ರೆ ಅದ್ರ ಮುಗಿಯುವ ಮುಂಚೆ ನಾವು ಎಷ್ಟು ಜನ ಅದರಲ್ಲಿ ಪಾಲ್ಗೊಂಡು ರಿಪ್ಲೈ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ನಮ್ಮ ಒಂದು ಎಷ್ಟು ಏನು ಶ್ರೇಯಾಂಕ ಡಿಪೆಂಡ್ ಆಗಿದೆ ನಾನು ಅದು ಸ್ನಾಪ್ಶಾಟ್ ರ್ಯಾಂಕಿಂಗ್ ಪ್ರೊಟೋಕಲ್ ಬಗ್ಗೆ ಹೇಳ್ತೇನೆ ಅಂದ್ರೆ ಇಲ್ಲಿ ಸಿಟಿಸನ್ ಫೀಡ್ಬ್ಯಾಕ್ ವೆಬ್ ಇರಬಹುದು ನಮ್ಮ ಏನು ಆನ್ಲೈನ್ ವೆಬ್ ಇರಬಹುದು ಅಥವಾ ಮೊಬೈಲ್ ಮೂಲಕ ಇರಬಹುದು ನೀವು ಅಂದ್ರೆ ಇಲ್ಲಿ ಅದಕ್ಕೆ ಸುಮಾರು ಮಾರ್ಕ್ಸ್ ಇದೆ ಅಂದ್ರೆ ಉಳಿದ ಅಂದ್ರೆ ಈಗ ಸಾಧಾರಣ ಸರ್ವೆ ಹಾಕುವಂಥದ್ದು ಒಂದು ಸಾವಿರ ಮಾರ್ಕ್ಸ್ ಅಲ್ಲಿ ನಿಮ್ಮ ಸಿಟಿಸನ್ ಈ ತರದ ಪಾರ್ಟಿಸಿಪೇಷನ್ಗೆ ಅದಕ್ಕೆ ಬೇರೆ ಬೇರೆ ಆಸ್ಪೆಕ್ಟ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಸಿಟಿಸನ್ ಕೀ ಇನ್ಫಾರ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ ಅದಕ್ಕೆ ನೂರೈವತ್ತು ಅಂಕಗಳಿದೆ ಅಂದ್ರೆ ಹೌಸ್ ಹೋಲ್ಡ್ ಆಕ್ಸೆಸ್ ಟು ಗೆ ದೆನ್ ಎಸ್ ಡಬ್ಲ್ಯೂ ಎಂ ವರ್ಕ್ ಗೆ ಎಲ್ ಡಬ್ಲ್ಯೂ ಎಂ ವರ್ಕ್ ಇನಿಷಿಯೇಷನ್ಗೆ ದೆನ್ ಇಂಪ್ರೂವ್ಮೆಂಟ್ ಇನ್ ಏನು ಸ್ಯಾನಿಟೇ ಸ್ಯಾನಿಟೈಸೇಷನ್ ಸಿಚುವೇಷನ್ ಈ ತರ ಡಿವೈಡ್ ಮಾಡಿದ್ದಾರೆ ಹಾಗೆ ಪಾರ್ಟಿಸಿಪೇಷನ್ ಆಫ್ ದ ಸಿಟಿಜನ್ ಐದು ಪರ್ಸೆಂಟ್ ಇಂಡಿವಿಜುವಲ್ಗೆ ಐವತ್ ಮಾರ್ಕ್ ಮತ್ತೆ ಹತ್ತು ಮಾರ್ಕ್ ಈ ತರ ಬೇರೆ ಬೇರೆ ಇದೆ ಅದರ ಜೊತೆಗೆ ಇಲ್ಲಿ ಡೈರೆಕ್ಟ್ ಅಬ್ಸರ್ವೇಷನ್ಗೆ ಮುನ್ನೂರು ಅಂಕಗಳಿದೆ ಮತ್ತೆ ಅಂದ್ರೆ ಅಲ್ಲಿ ಡೈರೆಕ್ಟ್ ಅಬ್ಸರ್ವೇಷನ್ ಅಲ್ಲಿ ಒಳಗೊಳ್ಳುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ ಆಕ್ಸಿಸ್ ಟು ಟಾಯ್ಲೆಟ್ ಅಂಕ ರೆಗ್ಯುಲರ್ ಯೂಸೇಜ್ ಆಫ್ ಟಾಯ್ಲೆಟ್ ಅಂಕ ಇದೆ ಮತ್ತೆ ಸೇಫ್ ಡಿಸ್ಪೋಸಲ್ ಆಫ್ ಸಾಲಿಡ್ ವೇಸ್ಟ್ ಇದೆ ಸೇಫ್ ಡಿಸ್ಪೋಸಲ್ ಆಫ್ ಲಿಕ್ವಿಡ್ ವೇಸ್ಟ್ ಅಂಕಗಳಿದೆ ಜೊತೆಗೆ ಅವೇರ್ನೆಸ್ ಎಮ್ ಎಚ್ ಎಂ ಪ್ರಾಕ್ಟೀಸ್ ವಿಲೇಜ್ ಲೆವೆಲ್ ಅಲ್ಲಿ ಆಗಿರುವಂತಹ ಪ್ರಗತಿಗೆ ತೊಂಬತ್ತು ಅಂಕಗಳಿದೆ ಮತ್ತೆ ಪಬ್ಲಿಕ್ ಪ್ಲೇಸ್ಗಳು ಅದರಲ್ಲಿ ಅಂದ್ರೆ ಅಲ್ಲಿ ಆಕ್ಸೆಸ್ ಟು ಫೆಸಿಲಿಟಿ ಫೆಸಿಲಿಟಿಯನ್ನ ಏನು ಕೊಟ್ಟಿದ್ದೇವೆ ಅಥವಾ ಏನು ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ರೆ ಅದಕ್ಕೆ ಒಂದು ಅರವತ್ತು ಅಂಕಗಳಿದೆ ಹಾಗೆ ಮತ್ತೆ ಸೆಲ್ಫ್ ರಿಪೋರ್ಟಿಂಗ್ ಬೈ ಡಿಸ್ಟಿಕ್ಸ್ ಅಂತ ಅದಕ್ಕೆ ಒಂದು ನೂರ ಐವತ್ತಿದೆ ಇಲ್ಲಿ ಗಮನಿಸಿ ಅಷ್ಟೇ ಅಲ್ಲ ಮತ್ತೆ ನಮ್ಮ ಎಂ ಐ ಎಸ್ ರಿಪೋರ್ಟಿಂಗ್ ಬೈ ದ ಡಿಸ್ಟಿಕ್ ನಾವು ಜಿಲ್ಲೆಯಿಂದ ಯಾವ ರಿಪೋರ್ಟ್ ಅನ್ನ ಅಲ್ಲಿ ಅಪ್ಡೇಟ್ ಮಾಡಿದೇವೆ ಅದಕ್ಕೆ ಇನ್ನೂರ ಅಂಕಗಳು ಸಾಧಾರಣ ಒಂದು ಸಾವಿರ ಮಾರ್ಕ್ಸ್ ಅಲ್ಲಿ ಇದು ಏನು ಈ ಸ್ವಚ್ಛ ಸರ್ವೇಕ್ಷಣ ಗ್ರಾಮೀಣ ಸಮೀಕ್ಷಕ ಕೇವಲ ಇಲ್ಲಿ ಏನು ನಾವು ಮೊಬೈಲ್ ಫೀಡ್ಬ್ಯಾಕ್ ಏನು ಆನ್ಲೈನ್ ಫೀಡ್ಬ್ಯಾಕ್ ಮಾತ್ರ ಅಲ್ಲ ಜೊತೆಗೆ ಇದು ಈ ಪ್ರೊಸೆಸ್ಗಳು ಕೂಡ ಇದೆ ಅದಕ್ಕೆ ಆ ನಂತರದಲ್ಲಿ ಅದಕ್ಕೆ ಏನು ಶ್ರೇಯಾಂಕವನ್ನು ಕೊಡುವಂತ ಒಂದು ಪ್ರಕ್ರಿಯೆ ಆಗ್ತದೆ ಇವಿಷ್ಟು ಮಾನದಂಡಗಳ ಮೂಲಕ ಶ್ರೇಯಾಂಕವನ್ನ ನೀಡುವಂತ ಪ್ರಕ್ರಿಯೆಗಳು ಆಗುತ್ತೆ ಒಂದು ಗಮನಿಸಿ ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ ಹೇಗೆ ಅಂತ ಯಾರಿಗೆ ಗೊಂದಲ ಇರಬಹುದು ಕೇಳುಗರಿಗೆ ಅಲ್ವಾ ಮೊದಲಿಗೆ ಏನ್ ಮಾಡಿ ನೀವು ಸ್ವಚ್ಛ ಸರ್ವೇಕ್ಷಣ ಗ್ರಾಮೀಣ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಭಾಷೆ ಮತ್ತೆ ಭಾಷೆಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂದ್ರೆ ನಾವು ಹೇಳಿದಲ್ಲ ಪ್ಲೇಸ್ಟೋರ್ ಹೋಗ್ಬಹುದು ಅಥವಾ ಗೂಗಲ್ ಅಲ್ಲಿ ಕೂಡ ಮಾಡ್ಕೊಳ್ಬಹುದು ಅಥವಾ ಆನ್ಲೈನ್ ವೆಬ್ ಮೂಲಕವೂ ಆ ಲಿಂಕ್ ಕೊಟ್ಟಿದ್ದಾರೆ ಅದ್ರ ಮೂಲಕ ನೀವು ಇದು ಮಾಡಬಹುದು ಮತ್ತೆ ಅಲ್ಲಿ ಅಂತ ಇನ್ನೊಂದ್ರಲ್ಲಿ ನಿಮ್ಮ ಹೆಸರು ಮೊಬೈಲ್ ನಂಬರ್ ಲಿಂಗ ವಯಸ್ಸನ್ನು ನಮೂದಿಸ್ಕೊಳ್ಬೇಕಾಗತ್ತೆ ಮತ್ತೆ ಅಂತ ಮೂರರಲ್ಲಿ ರಾಜ್ಯ ಮತ್ತು ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡ್ರೆ ಮತ್ತೆ ಒಂದು ಐದು ಪ್ರಶ್ನೆಗಳನ್ನ ಕೂಡ ಇಲ್ಲಿ ಕೇಳಿದ್ದಾರೆ ಅಂದ್ರೆ ಅಂದ್ರೆ ಇಲ್ಲಿ ಆ ಪ್ರಶ್ನೆಗಳನ್ನ ನಾವು ಉತ್ತರ ಮಾಡುವಂತದ್ದು ಎಸ್ ನೋ ಕ್ವಶನ್ಸ್ ಇರುವಂತದ್ದು ಅಂದ್ರೆ ನಾವು ಶೌಚಾಲಯ ಇದೆಯಾ ಅಥವಾ ಘನ ದ್ರವ ತ್ಯಾಜ್ಯಕ್ಕೆ ಏನು ಅವಕಾಶ ಇದೆ ಇಲ್ಲಿ ಸ್ವಚ್ಛ ಏನು ತ್ಯಾಜ್ಯ ವಿಲೇವಾರಿ ಹೇಗಾಗ್ತಾ ಉಂಟು ಎಸ್ನೋ ಕ್ವಶನ್ಸ್ ಎಸ್ ನೋ ಎಸ್ ನೋ ಅದರ ಬೇಸ್ ಅಲ್ಲಿ ಅಂಕಗಳನ್ನ ನಿರ್ಧಾರ ಮಾಡುವಂತದ್ದು ಇಲ್ಲಿ ಸಾಮಾನ್ಯವಾಗಿ ಯಾವ ಘಟಕಾಂಶಗಳು ಅಂತ ಯಾರೋ ಒಬ್ರು ಕೇಳಿದ್ರಲ್ವಾ ನಮ್ಗೆ ಅಂದ್ರೆ ಇಲ್ಲಿ ಈಗಾಗಲೇ ಹೇಳಿದೆ ನಾನು ಋತುಚಕ್ರ ನಿರ್ವಹಣೆ ಕುರಿತು ಜಾಗೃತಿ ಏನಾಗಿದೆ ತ್ಯಾಜ್ಯ ವಿಲೇವಾರಿ ವ್ಯವಸ್ಥೆಗಳೇನಿದೆ ಜನ ದ್ರವ ಪ್ಲಾಸ್ಟಿಕ್ ಮಲತ್ಯಾಜ್ಯ ನಿರ್ವಹಣೆ ಬಗ್ಗೆ ಏನ್ ಮೌಲ್ಯಮಾಪನ ಆಗಿದೆ ಇವೆಲ್ಲ ಅಂದ್ರೆ ಗ್ರಾಮ ತ್ಯಾಜ್ಯ ವಿಲೇವಾರಿ ಸೌಲಭ್ಯಗಳ ಸಮೀಕ್ಷೆ ಆಗುತ್ತೆ ಅಥವಾ ಇಂದು ಅಂದ್ರೆ ಇದು ಇವುಗಳು ಮತ್ತೆ ಇಲ್ಲಿ ಇನ್ನೊಂದು ಆ ಗಮನಿಸ್ಕೊಳ್ಳುವಂಥದ್ದು ಜನರಿಂದ ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂಥ ಒಂದು ಪ್ರಕ್ರಿಯೆ ಅಂತ ಒಟ್ಟು ಸ್ವಚ್ಛ ಸರ್ವೇಕ್ಷಣ ಗ್ರಾಮೀಣ ಅಂತ ಹೇಳಿದ್ರೆ ಅಂದ್ರೆ ಈಗ ನಾವು ಮೂವತ್ತು ಇದೆ ಎಲ್ಲ ಕೇಳಿದ್ರೆ ಮತ್ತೆ ರಿಕ್ವೆಸ್ಟ್ ಮಾಡುವಂಥದ್ದು ನಮ್ಮ ಜಿಲ್ಲಾ ಹಂತದ ಏನು ಆನ್ಲೈನ್ ವೆಬ್ನಲ್ಲಿ ಏನು ಫೀಡ್ಬ್ಯಾಕ್ ತುಂಬ ಕಡಿಮೆ ಇದೆ ಮತ್ತೆ ನೀವು ಎಸ್ ಎಸ್ ಜಿ ಟು ಟ್ವೆಂಟಿ ಟ್ವೆಂಟಿ ಒನ್ ಅಂತ ಹಾಕಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ತಮಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇದೆ ಅಥವಾ ಏನು ಎಸ್ ಎಸ್ ಜಿ ಟ್ವೆಂಟಿ ಟ್ವೆಂಟಿ ಒನ್ ಡಾಟ್ ಇನ್ ಅಂತ ಹಾಕಿದ್ರು ನಿಮಗೆ ಏನು ವೆಬ್ ಮೂಲಕ ನಿಮಗೆ ಫೀಡ್ಬ್ಯಾಕನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇದೆ ಜೊತೆಗೆ ಇನ್ನೊಂದು ಇನ್ನೊಂದು ಇಲ್ಲಿ ಗ್ರಾಮ ಗ್ರಾಮೀಣ ಈ ಒಂದು ಸ್ವಚ್ಛ ಸರ್ವೇಕ್ಷಣ ಗ್ರಾಮೀಣದಲ್ಲಿ ಗ್ರಾಮ ಪಂಚಾಯತಿಯ ಪಾತ್ರದ ಬಗ್ಗೆ ಕೂಡ ನಾನು ಹೇಳಲೇಬೇಕು ಯಾಕಂದ್ರೆ ಇಲ್ಲಿ ನಮ್ಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಏನು ಇಲ್ಲಿ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡುವವರು ಅಂದ್ರೆ ಇಲ್ಲಿ ಅವರು ಅಲ್ಲಿಯ ಘನತ್ಯಾಜ್ಯ ಇರಬಹುದು ದ್ರವತ್ಯಾಜ್ಯ ನಿರ್ವಹಣೆ ಕುರಿತಂತೆ ಅವರು ಗಮನ ಹರಿಸ್ಬೇಕಾಗುತ್ತೆ ಮತ್ತೆ ಅಲ್ಲಿ ಬಯಲು ಬರದೇಶ ಮುಕ್ತ ಸ್ಥಿತಿ ಇದೆಯಾ ಅದನ್ನು ಕಾಯ್ದುಕೊಳ್ಳುವಂತ ಒಂದು ಇದನ್ನ ನೋಡ್ಕೊಳ್ಳುವಂತದ್ದು ಕೂಡ ಅವರೇ ಹಾಗಾಗಿ ಇಲ್ಲಿ ಅಲ್ಲಿ ಅಧ್ಯಕ್ಷರು ಸದಸ್ಯರ ಪಾತ್ರ ಏನಪ್ಪಾ ಅಂತ ಹೇಳಿದ್ರೆ ಸ್ವಚ್ಛ ಸರ್ವೇಕ್ಷಣ ಗ್ರಾಮೀಣ ಇಪ್ಪತ್ತ ಒಂದು ಇದೆಯಲ್ಲ ಜನರಿಗೆ ಜಾಗೃತಿ ಮೂಡಿಸುವಂತದ್ದು ಅಲ್ಲಿ ಅಧ್ಯಕ್ಷರು ಮತ್ತೆ ಸದಸ್ಯರು ಜೊತೆಗೆ ಅಲ್ಲಿ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಅವರು ಸಿಬ್ಬಂದಿಗೆ ಇಲ್ಲಿ ಸಹಕರಿಸಬೇಕು ಅನ್ನುವಂತ ಗೈಡೆನ್ಸ್ ಕೂಡ ಇದೆ ಮತ್ತೆ ಏನು ಇಲ್ಲಿ ಹೆಚ್ಚು ಅವರ ಗ್ರಾಮ ಮಟ್ಟದಲ್ಲಿ ಒಂದು ಆಂದೋಲನ ತರ ಅವರು ಮನೆ ಮನೆಗೆ ಹೋಗಿ ಇವರನ್ನು ಭೇಟಿಯಾದರೆ ನಮಗೆ ಈ ಏನು ಶ್ರೇಯಾಂಕ ಹೆಚ್ಚಲಿಕ್ಕೆ ಕೂಡ ಕಾರಣ ಆಗುತ್ತೆ ಅಲ್ಲಿಂದ ಕೆಲಸಗಳ ಬಗ್ಗೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅವರ ಫೀಡ್ಬ್ಯಾಕ್ ಬ್ಯಾಕ್ ಏನಿರುತ್ತೆ ಅದ್ರ ಮೇಲೆ ನಮ್ಗೆ ಶ್ರೇಯಾಂಕ ನಿರ್ಧಾರ ಆಗುತ್ತೆ ಅನ್ನೋದನ್ನ ಮತ್ತೊಮ್ಮೆ ನಾನು ಹೇಳ್ತೇನೆ ಇವೆಷ್ಟು ಪ್ರಕ್ರಿಯೆಗಳು ಇಲ್ಲಿ ಇರುವಂತದ್ದು ಸ್ವಚ್ಛ ಸರ್ವೇಕ್ಷಣ ಅಭಿಯಾನದಲ್ಲಿ ಅಂತ ಓಕೆ ಖಂಡಿತ ಈ ಒಂದು ವಿಚಾರದ ಬಗ್ಗೆ ಮತ್ತೊಮ್ಮೆ ಹೇಳ್ತೇನೆ ಕಾರ್ಯಕ್ರಮದ ಕೊನೆಗೆ ಅದೇ ರೀತಿ ಸರ್ ಇನ್ನೊಂದು ವಿಚಾರವನ್ನ ಇಲ್ಲಿ ಕೇಳಬೇಕು ನಮ್ಮದು ಎರಡು ಟಾಪಿಕ್ಗಳಿದೆ ಸ್ವಚ್ಛ ಸರ್ವೇಕ್ಷಣ ಅಭಿಯಾನ ಅದೇ ರೀತಿ ದಸ್ಕ ದಮ್ ಸ್ವಚ್ಛತಾ ಹರ್ ಅಂತ ಅದರ ಬಗ್ಗೆ ಸ್ವಲ್ಪ ಹೇಳುತ್ತಿದ್ರೆ ಸರ್ ಹೌದು ಅಂದ್ರೆ ಇದು ಕೂಡ ಒಂದು ಜನರನ್ನ ಏನು ಮನೋಭಾವ ಬದಲಿಸುವಂತ ಒಂದು ಏನು ಕಾರ್ಯಕ್ರಮ ಆಂದೋಲನ ಅಂತ ಅಂದ್ರೆ ನಾವು ದಸ್ಕಮ್ ಸ್ವಚ್ಛತಾ ಹರ್ ಅಂತ ವಿಶೇಷ ಆಂದೋಲನವನ್ನು ಆಯೋಜಿಸುವಂತೆ ಕೂಡ ಈಗ ರಾಜ್ಯ ನಮ್ಗೆ ಏನು ಕಚೇರಿಯಿಂದ ಈ ಬಗ್ಗೆ ಸುತ್ತೋಲೆಗಳು ಕೂಡ ಬಂದಿದೆ ಈಗಾಗ್ಲೇ ನಮ್ಮಲ್ಲಿ ಬಹುಶಃ ಕ್ಯಾಂಪೇನ್ ರನ್ನಿಂಗ್ ಆಗ್ತಾನೆ ಇದೆ ಈಗ ನಾನು ಹೇಳಿದೆ ನಮ್ಮ ಏನು ನಮ್ಮ ನಮ್ಮ ನಡಿಗೆ ತ್ಯಾಜ್ಯ ಮುಕ್ತ ಕಡೆಗೆ ಕ್ಯಾಂಪೇನ್ ದೊಡ್ಡ ಕ್ಯಾಂಪೇನ್ ಆಯ್ತು ಅದ್ರ ನಂತರ ಈಗ ಏನು ಬೇರೆ ಬೇರೆ ರೀತಿಯ ಏನು ಈಗ ಮ್ಯಾನ್ಯಲ್ ಸ್ಕ್ಯಾವೆಂಜರ್ ಕ್ಯಾಂಪೇನ್ಗಳಾಗ್ತಾ ಇದೆ ಅಂದ್ರೆ ಒಂಥರ ಪ್ಲಾ ಒಂದು ಜನರ ಮನೋಭಾವವನ್ನು ಬದಲಿಸುವಂತ ಒಂದು ಕ್ಯಾಂಪೇನ್ಗಳು ಇವಾಗೆಲ್ಲ ಈಗಾಗಲೇ ನಾವು ಇದಕ್ಕೆ ಸಂಬಂಧಪಟ್ಟಾಗೆ ಏನು ಗ್ರಾಮ ಹಂತದಲ್ಲಿ ಚಟುವಟಿಕೆಗಳನ್ನು ಆಯೋಜಿಸಲಿಕ್ಕೆ ನಾವು ತಿಳಿಸಿದ್ದೇವೆ ಮತ್ತೆ ಇದಕ್ಕೆ ಏನು ಒಂದು ರೀತಿಯ ಸೆಂಟ್ರಲ್ ಗವರ್ಮೆಂಟ್ ಒಂದು ಶೆಡ್ಯೂಲ್ ಅನ್ನ ಕೊಟ್ಟಿದೆ ಯಾವಾಗ ಎರಡನೇ ಅಕ್ಟೋಬರ್ ಏನು ಇಂದ ಇಪ್ಪತ್ ಅಂದ್ರೆ ಸೆಕೆಂಡ್ ಅಕ್ಟೋಬರ್ ಇಪ್ಪತ್ತು ಇಪ್ಪತ್ತೊಂದರಿಂದ ಇಪ್ಪತ್ತಾರು ಜನವರಿ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಕ್ಯಾಂಪೇನ್ ರನ್ನಿಂಗ್ ಇರಬೇಕು ಅಂತ ಅದರಲ್ಲಿ ಅನೇಕ ಚಟುವಟಿಕೆಗಳು ಅದರಲ್ಲಿ ಬಹಳ ಮುಖ್ಯ ಎಲ್ಲವನ್ನ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಅಂದ್ರೆ ಇಲ್ಲಿ ಯಾವುದು ಈ ಪ್ಲಾಸ್ಟಿಕ್ ಏಕ ಏನು ಒಂದು ರೀತಿಯ ಪ್ಲಾಸ್ಟಿಕ್ ನಿಷೇಧ ಮಾಡುವ ಬಗ್ಗೆ ಅವರು ಗ್ರಾಮ ಸಭೆಯಲ್ಲಿ ಏನು ರೆಸೊಲ್ಯೂಷನ್ ಮಾಡಿಕೊಳ್ಬೇಕು ಜೊತೆಗೆ ಅಲ್ಲಿ ಅದರ ಬಗ್ಗೆ ಒಂಥರ ಅವೇರ್ನೆಸ್ ಮೂಡಿಸಬೇಕು ಅನ್ನುವಂತ ಒಂದು ಅದರಲ್ಲಿ ಅಭಿಯಾನಗಳು ಕೂಡ ಇದೆ ಇದನ್ನು ನಾನು ಇಲ್ಲಿ ಕೇಳುಗರಿಗೆ ಮತ್ತೆ ಗ್ರಾಮ ಮಟ್ಟದಿಂದ ಯಾರು ಕೇಳುಗರಿದ್ದಾರೆ ಅವರಿಗೆ ಹೇಳುವಂಥದ್ದು ಏನು ಆಯೋಜಿಸಿಬಿಟ್ಟು ಅದನ್ನು ಗಂಭೀರವಾಗಿ ಥಿಂಕ್ ಮಾಡಿಬಿಟ್ಟು ಪ್ಲಾಸ್ಟಿಕ್ ಬಳಕೆ ನಿಷೇಧ ಮಾಡುವ ಬಗ್ಗೆ ನಾವು ಗಮನ ಹರಿಸಬೇಕಾಗುತ್ತೆ ಜೊತೆಗೆ ಇಲ್ಲಿ ಕಾರ್ಯಕ್ರಮದಲ್ಲಿ ಕ್ಲೀನಿಂಗ್ ಆಫ್ ರೂರಲ್ ವಾಟರ್ ಬಾಡೀಸ್ ಬಗ್ಗೆ ಹೇಳಿದ್ದಾರೆ ಮತ್ತೆ ಇನ್ನು ಕಮ್ಯುನಿಟಿ ಸ್ಯಾನಿಟರಿ ಕಾಂಪ್ ಕಾಂಪ್ಲೆಕ್ಸ್ ರಿಪೇರ್ ಇರಬಹುದು ಅಥವಾ ಅದನ್ನ ಮೇಂಟೆನೆನ್ಸ್ ಮಾಡೋ ಬಗ್ಗೆನೂ ಕೂಡ ಹೇಳಿದ್ದಾರೆ ಮತ್ತೆ ಈ ಇನ್ನೊಂದು ಈ ಯಾವುದು ಪೀಪಲ್ ಕ್ಯಾಂಪೇನ್ ಆನ್ ರೆಟ್ರೋ ರೆಟ್ರೋಫಿಟ್ಟಿಂಗ್ ಅಂತ ಕರೀತೇವೆ ಅಂದ್ರೆ ಅಪ್ಗ್ರೇಡಿಂಗ್ ಸಿಂಗಲ್ ಪಿಟ್ ಟು ಅದನ್ನ ಟೂ ಪಿಟ್ ಒಂದು ಏಕ ಗುಂಡಿಯಿಂದ ಶೌಚಾಲಯದ ಅದನ್ನ ಎರಡು ಗುಂಡಿ ಮಾಡಬೇಕು ಅಂತ ಕ್ಯಾಂಪೇನ್ ಮಾಡ್ಬೇಕು ಅದು ಬಹಳ ಅಗತ್ಯ ಇವತ್ತು ಅದನ್ನ ಬಗ್ಗೆ ಒಂದೆರಡು ಹೇಳ್ತೇನೆ ನಾನು ಅಂದ್ರೆ ಏನಪ್ಪಾ ಅಂದ್ರೆ ಏಕ ಗುಂಡಿ ಏನಾಗುತ್ತೆ ತುಂಬಿದ ನಂತರ ನಾವು ಅದು ಶೌಚಾಲಯವನ್ನು ಬಿಟ್ಟು ಬಿಡ್ತೇವೆ ಮತ್ತೆ ಯಂತ್ರಗಳನ್ನು ಬಳಸಬೇಕು ಕೆಲವು ಕಡೆ ಯಂತ್ರಗಳನ್ನು ಬಳಸದಿರುವಂತದ್ದು ನಮ್ಮ ಗಮನಕ್ಕೆ ಬಂದಿದೆ ಅಂದ್ರೆ ಆತರ ಅಂದ್ರೆ ಇದು ಮಲ ಇದೆಯಲ್ಲ ಅದು ವೇಸ್ಟ್ ಅಂತ ನಾವು ಭಾವಿಸ್ಕೊಳ್ಳುವಂತದ್ದಲ್ಲ ಅಂದ್ರೆ ಸರ್ಕಾರ ನಮ್ಗೆ ಈ ನಿಟ್ಟಿನಲ್ಲಿ ಮಲತ್ಯಾಜ್ಯ ಘಟಕಗಳು ನಿರ್ಮಾಣ ಆಗ್ತಾ ಇದೆ ಅಂತ ನಾನು ಒಂದ್ ಕಡೆ ಹೇಳಿದೆ ನಿಮಗೆ ಅಂದ್ರೆ ಇಲ್ಲಿ ಅದನ್ನ ಎರಡು ಗುಂಡಿಗಳನ್ನ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಒಂದು ಗುಂಡಿ ತುಂಬಿದ್ರೆ ಇನ್ನೊಂದು ಗುಂಡಿಗೆ ಬಿಟ್ಟರೆ ಇಲ್ಲಿ ಒಂದು ಸಮ ಸಾಧಾರಣ ನಮ್ಗೆ ಒಂದು ಆರು ತಿಂಗಳಾಗುವಾಗ ಇಲ್ಲಿ ಗೊಬ್ಬರ ಸಿಗುತ್ತೆ ಈ ಗೊಬ್ಬರವನ್ನು ನಾವು ಏನು ಗಿಡಗಳಿಗೆ ಬಳಕೆ ಮಾಡಲಿಕ್ಕೆ ಸಾಧ್ಯ ಇದೆ ಬೆಂಗಳೂರಲ್ಲಿ ಇದಕ್ಕೆ ಸಂಬಂಧಪಟ್ಟ ಘಟಕಗಳು ರನ್ನಿಂಗ್ ಆಗ್ತಾ ಇದೆ ಆ ಮತ್ತೆ ಗೊಬ್ಬರಗಳು ಕೂಡ ಸೇಲ್ ಸೇಲನ್ನು ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಈಗ ಕೆಲವು ನಮ್ಮ ಮಜಲು ದೆನ್ ಉಜಿರೆಯಲ್ಲಿ ಘಟಕಗಳು ಆರಂಭ ಆಗುತ್ತೆ ಇನ್ನು ಆದಾಗ ನಾವು ಈ ತರ ಮನೆ ಹಂತದಲ್ಲಿ ಏನು ಮಲ ಇರುತ್ತಲ್ಲ ತುಂಬಿದ ಮಲವನ್ನು ಇದು ಸಕ್ಕಿಂಗ್ ಮೆಷಿನ್ ಮೂಲಕ ತೆಗೆದು ಅದಕ್ಕೆ ಏನು ಘಟಕಕ್ಕೆ ರವಾನಿಸಿ ಅದನ್ನು ಗೊಬ್ಬರ ಆಗಿಸುವ ಪ್ರಕ್ರಿಯೆಗಳು ನಡೆಯುತ್ತೆ ಅದನ್ನು ಕೂಡ ಈ ಕ್ಯಾಂಪೇನ್ ಅಲ್ಲಿ ಒತ್ತೇಳಿದ್ದಾರೆ ಅಂದ್ರೆ ಈಗ ಇದು ಇಂದಿನ ಅಗತ್ಯತೆ ಅಗತ್ಯತೆ ಬಗ್ಗೆ ಹೇಳಿರುವಂತದ್ದು ಕ್ಯಾಂಪೇನ್ ಜೊತೆಗೆ ಇನ್ನೊಂದು ಇಲ್ಲಿ ಗಮನಿಸ್ಕೊಳ್ಳುವಂಥದ್ದು ಈ ಯೂಸ್ ಆಫ್ ಟಾಯ್ಲೆಟ್ ಬೈ ಎವ್ರಿ ಒನ್ ಎಲ್ಲರೂ ಟಾಯ್ಲೆಟ್ ಅನ್ನು ಟಾಯ್ಲೆಟ್ ಯೂಸ್ ಮಾಡ್ತಾರೆ ಎಲ್ಲರೂ ಕೂಡ ಅಂದ್ರೆ ಇಲ್ಲಿ ಇರುವುದು ಏನು ಸಾಮಾನ್ಯವಾಗಿ ಅದನ್ನ ಕ್ಲೀನ್ ಆಗಿ ಇಟ್ಕೊಳ್ತಾರ ಅಂತ ಅಲ್ವಾ ಹಾಗೆ ಅದನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಈ ಕ್ಯಾಂಪೇನಲ್ಲಿ ಮತ್ತೆ ಇದಾಗೆಲ್ಲ ಒಟ್ಟಾಗಿ ಈ ಗ್ರಾ ಗ್ರಾಮ ಸಭಾ ರೆಸೊಲ್ಯೂಷನ್ ಅಕ್ರಾಸ್ ದ ಕಂಟ್ರಿ ಆನ್ ರಿಪಬ್ಲಿಕ್ ಡೇ ಟು ಮೇಕ್ ದೇರ್ ವಿಲೇಜ್ ಪ್ಲಸ್ ಮತ್ತೆ ಒಂದು ಓಡ್ಯಾ ಪ್ಲಸ್ ಎಲ್ಲ ಅಭಿವೃದ್ಧಿ ಇದೆಲ್ಲ ಅಂದ್ರೆ ಪ್ಲಾಸ್ಟಿಕ್ ಬಳಕೆ ರೆಟ್ರೋಫಿಟಿಂಗ್ ಸೋಕ್ ಬಿಟ್ ನಿರ್ಮಾಣ ದ್ರವತ್ಯಾಜ್ಯಕ್ಕೆ ಸಮುದಾಯ ಹಂತದಲ್ಲಿ ಆಗ್ತಾ ಇದೆ ಇಂಡಿವಿಜುವಲ್ ಸೋಕ್ ಇವತ್ತೇನು ನಿರ್ಮಾಣ ಆಗ್ತಾ ಇದೆ ಗ್ರಾಮ ಹಂತದಲ್ಲಿ ಅಂದ್ರೆ ಇವುಗಳೆಲ್ಲ ಕೂಡ ಇದರಲ್ಲಿ ಒಳಗೊಂಡಿದೆ ನಮ್ಮ ಅಗತ್ಯತೆ ಏನಿದೆ ಅದನ್ನು ಇಟ್ಕೊಂಡು ಇದು ನೆಕ್ಸ್ಟ್ ಇಪ್ಪತ್ತ ಎರಡು ಇಪ್ಪತ್ತು ಇಪ್ಪತ್ತೆರಡು ನೆಕ್ಸ್ಟ್ ವರ್ಷ ತನಕ ಏನು ಈ ಕ್ಯಾಂಪೇನ್ ಕೂಡ ಮುಂದುವರಿಯುತ್ತೆ ಅಂದ್ರೆ ಎಲ್ಲರೂ ಇದಕ್ಕೆ ಸಹಕಾರ ಕೂಡ ಬೇಕಾಗುತ್ತೆ ಅಂತ ಮತ್ತೆ ಇನ್ನೊಂದು ನಾವು ಬಹಳ ಗಂಭೀರವಾಗಿ ಕೇಳುಗರಿಗೆ ಹೇಳುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಈಗಾಗ್ಲೇ ನಮ್ಮ ಜಿಲ್ಲೆಯಲ್ಲಿ ಸ್ವಚ್ಛತಾ ನೀತಿ ಎರಡ್ ಸಾವಿರದ ಹದಿನೇಳು ಜಾರಿಯಲ್ಲಿ ಕೂಡ ಇದೆ ಅಂದ್ರೆ ಜೊತೆಗೆ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಈಗಾಗ್ಲೇ ಸ್ವಚ್ಛತಾ ಕಾರ್ಯಪಡೆಯನ್ನ ಗ್ರಾಮ ಹಂತದಲ್ಲಿ ನಿಯೋಜಿಸ್ಬೇಕು ಮಾಡ್ಬೇಕು ಅಂತ ಆದೇಶವನ್ನ ಕೂಡ ಕೊಟ್ಟಿದ್ದಾರೆ ಯಾಕೆ ಆದೇಶವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮಲ್ಲಿ ರಸ್ತೆ ಪಕ್ಕದಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡಿ ಬೀಸಾಕುವಂತದ್ದು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಇಲ್ಲಿ ಅವುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತ ನಿಟ್ಟಿನಲ್ಲಿ ಮತ್ತೆ ಅಲ್ಲಿ ಆ ಪಂಚಾಯತ್ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಆದೇಶವನ್ನು ಮಾಡಿರುವಂತದ್ದು ಅದು ಹೆಚ್ಚು ಸಕ್ರಿಯ ಆದ್ರೆ ಈ ಎಲ್ಲ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ ಅಂತ ಅನ್ಕೊಂಡಿದ್ದೇನೆ ಅದ್ರೊಟ್ಟಿಗೆ ನಿಮ್ಗೆ ಯಾವುದು ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳು ಅಂತ ನಿಮ್ಗೆ ಗೊತ್ತಾದ್ರೆ ಬಹಳ ಚೆನ್ನಾಗಿರುತ್ತೆ ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಈ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳನ್ನ ನಾವು ಜಾಸ್ತಿ ಉಪಯೋಗಿಸ್ತೇವೆ ಪ್ಲಾಸ್ಟಿಕ್ ತೋರಣ ಹಬ್ಬ ಹರಿದಿನ ಮದುವೆ ಅಂತ ಭಿತ್ತಿ ಪತ್ರಗಳು ಪ್ಲಾಸ್ಟಿಕ್ ಲೋಟಗಳು ಜೊತೆಗೆ ಪ್ಲಾಸ್ಟಿಕ್ ಬ್ಯಾನರ್ ಫ್ಲೆಕ್ಸ್ ಚಮಚಗಳು ನಿಂದ ತಯಾರಾಗುವಂತಹ ವಸ್ತುಗಳಿದೆ ಊಟದ ಟೇಬಲ್ ಮೇಲೆ ಎರಡು ಪ್ಲಾಸ್ಟಿಕ್ ಹಾಳೆ ಪ್ಲಾಸ್ಟಿಕ್ ಬೌಟ ಪ್ಲಾಸ್ಟಿಕ್ ತಟ್ಟೆ ಇವೆಲ್ಲವುಗಳು ಕೂಡ ನಾವು ಬಳಸ್ತಾ ಇದ್ದೇವೆ ಅವುಗಳನ್ನ ನಾವು ಇಲ್ಲಿ ಕಡಿಮೆ ಮಾಡ್ತೀವಿ ನಿಷೇಧಿತ ನಿಷೇಧಿತ ಪ್ಲಾಸ್ಟಿಕ್ಗಳ ಬಳಕೆ ಕಡಿಮೆ ಮಾಡಿದ್ರೆ ಒಂದು ರೀತಿಯ ನಮ್ಮಲ್ಲಿ ಪ್ಲಾಸ್ಟಿಕ್ ತಮ್ಮಿಂದಾನೆ ಏನು ಕಡಿಮೆ ಆಗುತ್ತೆ ಜೊತೆಗೆ ನಮ್ಮ ಏನು ಐಸಿಯಲ್ಲಿ ಬಹಳ ಬಟ್ಟೆ ಚೀಲವನ್ನ ಮಾಡಿ ಬಟ್ಟೆ ಚೀಲವನ್ನೇ ತಗೊಂಡೋಗಿ ಸಾಮಾನ ಅಂಗಡಿಗೆ ಏನು ಸಾಮಾನುಗಳನ್ನ ತನ್ನಿ ಅಂತ ಅಂದ್ರೆ ಒಂದು ರೀತಿಯ ಇದನ್ನ ಕಡಿಮೆ ಮಾಡ್ಬೇಕು ಅಂದ್ರೆ ಒಮ್ಮೆಲೆ ಎಲ್ಲವನ್ನ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮಲ್ಲಿ ಮನೋಭಾವ ಅನ್ನೋ ಅನ್ನೋದಿಷ್ಟ ಈ ಕೆಲಸಗಳು ಕೂಡ ನಮ್ಮಲ್ಲಿ ಆಗ್ತಾ ಇದೆ ಖಂಡಿತ ಒಳ್ಳೆ ವಿಚಾರಗಳನ್ನು ತಿಳಿಸಿದರೆ ಸರ್ ನಿಷೇಧಿತ ಪ್ಲಾಸ್ಟಿಕ್ಗಳಾಗಿರ್ಬೋದು ಅಥವಾ ದಮ್ ಸ್ವಚ್ಛತಾ ಹರ್ಧಮ್ ಈ ವಿಷಯದ ಕುರಿತು ಕೂಡ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಅದೇ ರೀತಿ ಕೊನೆಯದಾಗಿ ನಾವು ಆಗಲೇ ಹೇಳಿದ ಹಾಗೆ ಈ ಒಂದು ಸ್ವಚ್ಛ ಸರ್ವೇಕ್ಷಣೆ ಇದಕ್ಕೆ ಹೇಗೆ ನಾವು ಫೀಡ್ಬ್ಯಾಕನ್ನು ಕಳಿಸುವಂಥದ್ದು ಅದನ್ನ ಮತ್ತೊಮ್ಮೆ ನಾವು ಹೇಳ್ತಾ ಇದ್ದೀವಿ ಯಾಕಂದರೆ ಇದು ಇಂದಿನ ಅಗತ್ಯತೆ ಹೀಗಿರುವಾಗ ಇದು ಈ ತಿಂಗಳ ಕೊನೆಗೆ ಅಂದರೆ ನವೆಂಬರ್ ಮೂವತ್ತಕ್ಕೆ ಕೊನೆಗೊಳ್ಳುವಂಥದ್ದು ಈ ಒಂದು ಪ್ರಕ್ರಿಯೆ ಹೀಗಿರುವಾಗ ಅದನ್ನು ಹೇಗೆ ಮಾಡು ಹೇಗೆ ನಾವು ಫೀಡ್ಬ್ಯಾಕನ್ನು ಕಳಿಸ್ಬೋದು ಅಂತ ಮತ್ತೊಮ್ಮೆ ಹೇಳುತ್ತಿದ್ರೆ ನೀವು ಸ್ವಚ್ಛ ಸರ್ವೇಕ್ಷಣ ಗ್ರಾಮೀಣ ಆಪ್ ಡೌನ್ಲೋಡ್ ಮಾಡಿಕೊಳ್ಬೇಕು ಗೂಗಲ್ ಪ್ಲೇ ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಅದರ ಜೊತೆಗೆ ಅಲ್ಲಿ ಅಭಿಪ್ರಾಯವನ್ನು ತಿಳಿಸುವಂತದ್ದು ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಈ ಒಂದು ಹಂತಗಳನ್ನು ಅನುಸರಿಸಬಹುದು ಅಂದ್ರೆ ಮೊದಲ ಹಂತ ಏನಂದರೆ ಸ್ವಚ್ಛ ಸರ್ವೇಕ್ಷಣ ಗ್ರಾಮೀಣ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅನಂತರ ಅಲ್ಲಿ ಭಾಷೆ ಬರುತ್ತೆ ಆ ಭಾಷೆಯಲ್ಲಿ ಕನ್ನಡವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಹೆಸರು ಮೊಬೈಲ್ ನಂಬರ್ ಲಿಂಗ ವಯಸ್ಸು ಇದನ್ನು ನಮೂದಿಸಬೇಕು ಅನಂತರ ರಾಜ್ಯ ಬರುತ್ತೆ ರಾಜ್ಯ ಅಂತ ಬಂದಾಗ ಕರ್ನಾಟಕ ಜಿಲ್ಲೆ ಅಂತ ಬಂದಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅದೇ ರೀತಿ ಅದರ ಜೊತೆಗೆ ಭಾಷೆಯನ್ನು ಆಯ್ಕೆ ಮಾಡುವಂಥದ್ದು ಅದೇ ರೀತಿ ಅಲ್ಲಿ ಕೇಳಿರುವಂಥ ನಿಮ್ಮ ಗ್ರಾಮಕ್ಕೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವುದರ ಜೊತೆಗೆ ನಿಮ್ಮ ಸ್ನೇಹಿತರು ಅದೇ ರೀತಿ ಕುಟುಂಬದವರಿಗೂ ಕೂಡ ಅನಿಸಿಕೆಗಳನ್ನು ತಿಳಿಸೋದಕ್ಕೆ ಪ್ರೋ ಪ್ರೋತ್ಸಾಹವನ್ನು ನೀಡಬೇಕು ಇದು ನಾವು ಸ್ವಚ್ಛ ಸರ್ವೇಕ್ಷಣ ಗ್ರಾಮೀಣದಲ್ಲಿ ನಾವು ಫೀಡ್ಬ್ಯಾಕ್ ಅನ್ನು ಹೇಗೆ ಕಳಿಸ್ಬೋದು ಅನ್ನುವಂತಹ ಒಂದಿಷ್ಟು ಪ್ರಕ್ರಿಯೆಗಳು ಇದು ನಮ್ಮ ನವಂಬರ್ ಈ ತಿಂಗಳ ನವೆಂಬರ್ ಮೂವತ್ತಕ್ಕೆ ಇದು ಕೊನೆಗೊಳ್ಳುವಂಥದ್ದು ಡೊಂಬೈ ಹಿಡ್ಕಿದು ಸರ್ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಾ ಮಾತಾಡಿದಷ್ಟು ಮುಗಿಯೋದಿಲ್ಲ ಯಾಕಂದ್ರೆ ನಮಗೆ ಸಮಯದ ಅಭಾವ ಕೂಡ ಇದೆ ಒಂದು ಗಂಟೆಯ ಕಾರ್ಯಕ್ರಮ ಹೇಗಿರುವಾಗ ಇನ್ನಷ್ಟು ವಿಚಾರಗಳು ಒಂದಿಷ್ಟು ವಿಚಾರಗಳು ಬಿಟ್ಟು ಹೋಗಿರ್ಬೋದು ಆದರೆ ಎಲ್ಲ ವಿಚಾರಗಳು ಬಂದಿದೆ ಅಂತ ಅಂದ್ಕೊಳ್ತಾ ಇದುವರೆಗೆ ಇಲ್ಲಿವರೆಗೆ ಬಂದು ನಿಮ್ಮೊಂದು ಅಮೂಲ್ಯ ಸಮಯವನ್ನ ನೀಡಿದ್ದೀರಾ ಇಷ್ಟು ಹೊತ್ತು ನಿಮಗೆ ಮಾತಾಡಿದ್ರೆ ನಿಮಗೆ ತುಂಬಾ ಹೃದಯ ಧನ್ಯ ಧನ್ಯವಾದ ಕೇಳುಗರೆ ಇದುವರೆಗೆ ನಮ್ಮ ಜೊತೆ ಇದ್ದಿದ್ದು ಜಿಲ್ಲಾ ಮಾಹಿತಿ ಶಿಕ್ಷಣ ಮತ್ತು ಸಂವಹನ ಸಮಾಲೋಚಕರಾದ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಪಂಚಾಯತ್ನ ಜಿಲ್ಲಾ ಮಾಹಿತಿ ಶಿಕ್ಷಣ ಮತ್ತು ಸಂವಹನ ಸಮಾಲೋಚಕರಾದ ಡೊಂಬಯ್ಯ ಇಟ್ಕಿದವರು ನಮ್ಮ ಜೊತೆ ಇದ್ರು ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಸ್ವಚ್ಛ ಸರ್ವೇಕ್ಷಣ್ ಅಭಿಯಾನ ಅದರ ಜೊತೆಗೆ ಒಂದಿಷ್ಟು ತ್ಯಾಜ್ಯ ವಿಲೇವಾರಿ ಘಟಕಗಳ ಬಗ್ಗೆ ಆಗಿರ್ಬೋದು ಅಥವಾ ನಿಷೇಧಿತ ಪ್ಲಾಸ್ಟಿಕ್ ಬಗ್ಗೆ ದಸ್ಕಾ ದಮ್ ಸ್ವಚ್ಛತಾ ಹರ್ ದಮ್ ಈ ವಿಷಯದ ಕುರಿತು ಕೂಡ ಮಾಹಿತಿಯನ್ನು ನೀಡಿದರು ಇಷ್ಟೊತ್ತು ಕಾರ್ಯಕ್ರಮವನ್ನು ಕೂಡ ಆಲಿಸಿದ್ರೆ ನೀವು ಅದರ ಜೊತೆಗೆ ಪ್ರಶ್ನೆಗಳನ್ನು ಕೂಡ ಕೇಳಿದರೆ ನಿಮಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದು ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮವನ್ನು ಕೇಳ್ತಾ ಬದುಕು ಕುಡಿಯುವ ನೀರು ಹಾಗೂ ನೈಮಲ್ ಇಲಾಖೆ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ